Guys, welcome to class number 27, the same chapter relations and functions. We come to 3 marks problems in third main. Main number 3, compulsory 3 marks question is there. Already not enter ag but other first 3 examples 3 marks suitable lagavala. Yes, last problem, third problem. L1 is perpendicular to L2, is suitable for 3 marks. Now come to fourth problem. There is a set 1 to 3. Relation also given, 5 order pairs are given. Show that it is reflexive but neither symmetric nor transitive. That is the question. Question in material. Please, you should be on the front of your material, workbook, maths, notes. All question purti bare kagala. Yes. Ille modlinda helta idene symmetric, reflexive check madbeku andre set ku hogbeku anta. Set alli eshtu elements ide? 3 elements ide. ಏನಪ್ಪ 1, 2, 3 ಆಸ್ ಬರ್ದಿರ್ತೀನಿ. 3 ಅಟ್ ಎ ಟೈಮ್ ತಗೊಂಡ್ಬಿಡ್ರಲ್ಲ ಸರ್, ಯಾಕೆ ತಗೊಂಡೆ 3 ಅಟ್ ಎ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕಣ್ಣು ಬಿಟ್ಟು ತೆಗೆದು ತಕ್ಷಣ 1 ಗೆ 1, 1, 2 ಗೆ 2, 2, 3 ಗೆ 3, 3. ಆಲ್ ದಿ 3 ಎಲಿಮೆಂಟ್ಸ್ ಆಫ್ ಸೆಟ್ ಎ ಹ್ಯಾಸ್ ದಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಇನ್ ದ ರಿಲೇಷನ್. ಆಲ್ ದಿ 3 ಎಲಿಮೆಂಟ್ಸ್, ಎರಡಕ್ಕಿದ್ದು ಒಂದಕ್ಕಿಲ್ಲದೆ ಅದ್ರ ಕೂಡ ರಿಫ್ಲೆಕ್ಸಿವ್ ಆಗಿ ಹೋಗ್ತಿತ್ತು. ನಾನು ಹಾಗೆ ಎಸ್ ಬಿಲಾಂಗ್ಸ್ ಟು ಟರ್ಮಿನಾಲಜಿ ರಾಂಗ್ ಬರೀತಾ ಇದ್ದಾರೆ ಅಂತ ನಾನು ಮೊನ್ನೆಯಿಂದ ಹೇಳಿದ್ದೀನಿ. ಅಂದರೆ ನಾನೇ ಪ್ರಿಂಟಲ್ಲಿ ತಪ್ಪು ಕೊಟ್ಟಿದ್ದೀನಿ, ಎ ಇರೋ ಕಡೆ ಆರು, ಆರು ಇರೋ ಕಡೆ ಕೊಟ್ಟಿದ್ದೀನಿ ಅಂತ ಅದು ಮಿಸ್ಟೇಕ್ ಮಾಡ್ಕೋಬೇಕು. ದೀಸ್ ಆರ್ ನಾಟ್ ಆರ್ಡರ್ ಪೇರ್ಸ್, ಈ ನಾನು ತೊಗೊಂಡಿರ್ತಕ್ಕಂಥ ಎಲಿಮೆಂಟ್ ಆರ್ಡರ್ ಪೇರ್ಸ್ ಅಲ್ಲ, ಅದಕ್ಕೆ ಎ ಅಂತ ತಗೋಬೇಕು. ಹೌದಾ, ಈ 3 ಎಲಿಮೆಂಟ್ಸ್ ಎಲ್ಲಿದೆಯಂತೆ, ಮತ್ತು 1, 1 ಬಿಲಾಂಗ್ಸ್ ಟು 6, 2, 2 ಬಿಲಾಂಗ್ಸ್ ಟು 6, 3, 3 ಬಿಲಾಂಗ್ಸ್ ಟು ಕೂಡ 6, ಎಲ್ಲ ಇದ್ದಿದ್ದಕ್ಕೆ ಬರೆದಿದ್ದೀನಿ ನಾನು. ಸೊ ಇಷ್ಟು ಬರೆದು ಬಿಟ್ಟು ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರೆದ್ರೆ ನೀವು ಸೇಫು ಅನ್ಸೇಫು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವಿಟಿ ಆಗೋದಕ್ಕೆ ಅವನು ಇಂಗ್ಲಿಷ್ ಅಲ್ಫಾಬೆಟ್ಸ್ ಅಲ್ಲಿ ಜನರಲ್ ಆಗಿ ಬರೆಯಕ್ಕೆ ಹೇಳ್ತಾನೆ, ಆಗದೆ ಇರೋದಕ್ಕೆ ಯಾಕಾಗಲ್ವೋ ನಂಬರಿಂಗ್ ತಗೊಂಡು ರೀಸನ್ ಕೂಡ ಅಂತಾನೆ. ಸೊ ನಾವೀಗ ನಂಬರಿಂಗ್ ಕೊಟ್ಟಿರಿದ್ವಿ, ಬಟ್ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ನೋಡಿ, ಇದು ಪರ್ಟಿಕ್ಯುಲರ್ ನಿಮ್ಗೆ ಅರ್ಥ ಮಾಡೋಕ್ಕೋಸ್ಕರ ಸಬ್ಜೆಕ್ಟ್ ಇದು, ನಿಮಗೆ ಟಾಪಿಕ್ ಅರ್ಥ ಮಾಡಿಸೋಕ್ಕೋಸ್ಕರ ಈ ಆನ್ಸರ್. ನಿಮಗೆ ಪಕ್ಕ ಮಾರ್ಕ್ಸ್ ಬರಬೇಕಾದ್ರೆ ಇನ್ಯಾವ ಆನ್ಸರ್ ಸರ್, ದಟ್ ಈಸ್ ಅಂದರೆ ಅದರ ಅರ್ಥನೇ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದರ ಅರ್ಥ ಇನ್ನೊಂಥರ ಹೇಳ್ತಿದ್ದೀನಿ, ಅಕಾರ್ಡಿಂಗ್ ಟು ಸ್ಕೀಮ್ ಹೇಳ್ತಿದ್ದೀನಿ. ಏನು ಸರ್ ಅದು? ದಟ್ ಈಸ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಈ 3 ಸೇರ್ಕೊಂಡ್ಬಿಟ್ಟದೆ ಎಲ್ಲಿ, ಯಾಕೆ ಹೇಳಿ ಫಾರ್ ಆಲ್ ಅನ್ನೋ ಸಿಂಬಲ್ ಕವರ್ ಮಾಡ್ಕೊಂಡು ಬಂದ್ಬಿಡುತ್ತೆ 3 ಎಲಿಮೆಂಟ್ಸ್ ಎಲ್ಲಿದೆ ಅಂತ. ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್. ಎ ಈಸ್ ರಿಫ್ಲೆಕ್ಸಿವ್ ಅಂತ ಬರೀಬಾರ್ದು, ಎ ಈಸ್ ರಿಫ್ಲೆಕ್ಸಿವ್ ಅಂತ ಬರೆದ್ರೇನೋ ಹೋಯ್ತು. ಈಗಲೇ ಹೇಳ್ತಿದ್ದೀನಿ ಅಲ್ಲಿಗೆ, ಇದು ನಿನಗೆ ಅರ್ಥ ಆಗೋದಕ್ಕೋಸ್ಕರ ಅಷ್ಟೇ, ಇದು ನಿನಗೆ ಮಾರ್ಕ್ಸ್ ಬರೋದಕ್ಕೋಸ್ಕರ. ಬಟ್ ಎರಡು ಒಂದೇ, ಇಲ್ಲಿ ಎಲ್ಲ ಎಲಿಮೆಂಟ್ಸು ಆರ್ ಅಲ್ಲಿದೆ ಅಂತ ಬರ್ತಿದ್ದೀನಿ, ಇಲ್ಲಿ ಎಲ್ಲ ಅನ್ನೋ ಸಿಂಬಲ್ ತೋರಿಸಿ ಬರ್ದಿದ್ದೀನಿ. ಸೊ ಅಲ್ಲಿಗೆ ಆರ್ ಈಸ್ ರಿಫ್ಲೆಕ್ಸಿವ್ ಅವ್ರು ಹೇಳಿದ್ದಾರೆ. ಶೋ ದಟ್ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಅವರು ಹೇಳಿದ್ದಾರೆ. ಗೊತ್ತಾಗ್ತಿದ್ಯಾ? ಎಸ್. ಇಲ್ಲಿ ನೋಡಿ, ಈಗ ನಾವು ಹೆಡ್ಡಿಂಗ್ ಬರೆಯೋದು ಮರೆತುಬಿಟ್ಟೆ, ನಾನು ಹೇಳ್ತಾ ಹೇಳ್ತಾ ನಾನೇ ಮರೆತೋಗ್ತಾ ಇದ್ದೀನಿ. ನಾವು ಇಲ್ಲಿ ಸಿಮೆಟ್ರಿಕ್ ಅಂತ ಬರೀಬೇಕು, ಅಂದರೆ ಕನ್ಕ್ಲೂಷನ್ ಬಿಟ್ಟರು ಕೂಡ ಹೆಡ್ಡಿಂಗ್ ಇದೆ ಅಲ್ವಾ ಮಾರ್ಕ್ ಕೊಡಿ ಅಂತ ಹೇಳ್ತಾರೆ, ಕನ್ಕ್ಲೂಷನ್ ಬಿಡೋಂಗಿಲ್ಲ. ಎಸ್, ಸಿಮೆಟ್ರಿಕ್ ಚೆಕ್ ಮಾಡೋವಾಗ ಸೆಟ್ಗೆ ಹೋಗಬಾರ್ದು, ರಿಲೇಷನ್ಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮಿಂದ ರಿಫ್ಲೆಕ್ಸ್ ಚೆಕ್ ಮಾಡಿದಾಗ ವಿ ಹ್ಯಾವ್ ಗೋ ಥ್ರೂ ಸೆಟ್, ಸಿಮೆಟ್ರಿಕ್ ಚೆಕ್ ಮಾಡಿದಾಗ ವಿ ಹ್ಯಾವ್ ಗೋ ಥ್ರೂ ರಿಲೇಷನ್. ಹೌ ಮೆನಿ ಆರ್ಡರ್ ಪೇರ್ಸ್ ಆರ್ ದೇರ್? 5. ಆಲ್ ದಿ 5 ಆರ್ಡರ್ಸ್, ಆಲ್ ದಿ ಫಾರ್ ಆಲ್ 5 ಆರ್ಡರ್ ಪೇರ್ಸ್ ಇನ್ ರಿಲೇಷನ್ ವಿ ಹ್ಯಾವ್ ಟು ಚೆಕ್ ಸಪರೇಟ್ಲಿ ಸಿಮೆಟ್ರಿಕ್. ಸಪರೇಟ್ಲಿ ಅಂದ್ರೆ ಸರ್, 1, 1 ಸಿಮೆಟ್ರಿಕ್ ಮತ್ತೆ 1, 1 ಇಂಟರ್ಚೇಂಜ್ ಮಾಡಿದ್ರೆ 1, 1 ಬರುತ್ತೆ. 2, 2 ಸಿಮೆಟ್ರಿಕ್ 2, 2 ಇದು ಇಂಟರ್ಚೇಂಜ್ ಮಾಡೋದು ಅದೇ ಬರುತ್ತೆ. 3, 3 ಸಿಮೆಟ್ರಿಕ್ 3, 3. ಸೊ 1, 2 ಸಿಮೆಟ್ರಿಕ್ ಇದೆಯಾ? ಇಲ್ಲ. ಸೊ ಆಗದೆ ಇರೋದನ್ನು ನಂಬರಿಂಗ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿದ್ದೀನಿ. ಆಸ್ 1, 2 ಬಿಲಾಂಗ್ಸ್ ಟು ಆರ್ ಬಟ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸಿಮೆಟ್ರಿಕ್ ಕೆಟ್ಟೋಯ್ತು, ಇನ್ನು ಬೇರೆದಕ್ಕಿದ್ರೂ ವೇಸ್ಟ್. ಇವಾಗ ಎರಡನೇ ಎಕ್ಸಾಂಪಲ್ ಕೂಡ ಇದೆ, ಅಥವಾ ಆರ್ ಅಂತ ಬರೆಯೋ ಬದಲು ಆಲ್ಸೋ ಇನ್ನ ಒಂದು ಎಕ್ಸಾಂಪಲ್ ಇರೋದ್ರಿಂದ ಟೂ ಕಮ 3 ಬಿಲಾಂಗ್ಸ್ ಟು ಆರ್ ಬಟ್
ತ್ರೀ ಕಾಮಾ ಟು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಎಲ್ಲ ಬರೀಬೇಕಾ ಸರ್ ರೀಸನ್ಸು? ಇಲ್ಲ, ಸಿಮೆಟ್ರಿಕ್ ಆಗಿಲ್ಲ ಅನ್ನೋದಕ್ಕೆ ಒಂದು ಮಾರ್ಕ್ ಆಗಿರೋದ್ರಿಂದ ಒಂದು ರೀಸನ್ ತಿಳ್ಕೊಂಡು ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಲಿ ಅಂತ ಇಲ್ಲಿ ಎಷ್ಟು ರೀಸನ್ಸ್ ಇದೆ ಅಂತ ಬರೆದಿದ್ದೀನಿ ನೋಡಿ. ಇಲ್ಲಿ ಬಿಲಾಂಗ್ಸ್ ಟು ಇರಬೇಕು, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಇರಬೇಕು, ಆ ಟರ್ಮಿನಾಲಜಿ ಇಂಪಾರ್ಟೆಂಟ್. ಅದೇನಾದ್ರು ತಪ್ಪು ಮಾಡಿ ನೀನು ಕನ್ಕ್ಲೂಷನ್ ಸರಿಯಾಗಿ ಬರೆದ್ರೆ ಕೂಡ ಇಲ್ಲ. ಸೊ ನಂಬರಿಂಗ್ ಸೆಲ್ ಕೊಟ್ಬಿಟ್ಟಿದ್ವಿ, ಯು ಗೆಟ್ ಫುಲ್ ಮಾರ್ಕ್, ಅಂದರೆ ಸಿಮೆಟ್ರಿಕ್ ಕರೆಕ್ಟ್ ಆಗೋಯ್ತು. ಇನ್ನೂ ನಿನಗೆ ಸ್ಯಾಟಿಸ್ಫೈ ಆಗಿಲ್ಲ, ದಟ್ ಈಸ್ ಅದರ ಅರ್ಥ ಇದಕ್ಕೆ ಆಲ್ಫಾಬೆಟ್ಸ್ ಬರೆಯಂಗಿಲ್ಲ, ಆಗದೇ ಇರೋದಕ್ಕೆ. ನೋಡಿ, ಇದು ಸಿಮೆಟ್ರಿಕ್ ಆಗಲ್ಲ, ಆಗದಿರೋದಕ್ಕೆ ಅವನು ಯಾವತ್ತೂ ಆಲ್ಫಾಬೆಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಆಗೋದಕ್ಕೆ ನೀನು ನಂಬರಿಂಗ್ ಸೆಲ್ ಕೊಟ್ಕೊಂಡು ಸಬ್ಜೆಕ್ಟ್ ಅರ್ಥ ಮಾಡಿಕೊಂಡು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಬರೆದ್ರೂ ಸಹ ಆ ಸ್ಕೀಮಲ್ಲಿ ಇದು ಬರೆದಿರ್ತಾರೆ, ಅಲ್ಲಿಗೆ ನೀನು ಎರಡೂ ಬರೀ, ಇದರ ಅರ್ಥನೇ ಇಲ್ಲಿದೆ, ದಟ್ ಈಸ್ ಅಂತ ಬರೆದಿದ್ದೀನಿ. ಮತ್ತು ಇದರ ಅರ್ಥನೇ ಇಲ್ಲಿ ಬರೀತಾರದು, ಇದು ನಂಬರಿಂಗಲ್ಲಿ ಅರ್ಥ ಮಾಡ್ಸಿದ್ದೀನಿ, ಅದರ ಅರ್ಥಕ್ಕೆ ಆಲ್ಫಾಬೆಟ್ಸಲ್ಲಿ ಬರುತ್ತೆ. ಏನು ಸರ್, ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಬಟ್ ಬಿ ಕಾಮಾ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್? ನೋಡಿ, ಜನರಲ್ ಆಗೋಯ್ತು, ಇವೆರಡು ಪರ್ಟಿಕ್ಯುಲರ್ ರೀಸನ್ಸ್, ಬಿಕಾಸ್ ಆಫ್ ದೀಸ್ ಟೂ ರೀಸನ್ಸ್ ಸಿಮೆಟ್ರಿಕ್ ಇಸ್ ರಿವಲೇಷನ್ ಇಸ್ ನಾಟ್ ಸಿಮೆಟ್ರಿಕ್. ಟೂ ರೀಸನ್ಸ್ ಬರೀ ಅವಶ್ಯಕತೆ ಏನಿಲ್ಲ, ಒಂದು ರೀಸನ್ ಬರೆದ್ರೆ ಸಾಕು, ನಾನು ಸಬ್ಜೆಕ್ಟ್ ಅರ್ಥ ಮಾಡ್ಸೋಕ್ಕೆ ಎರಡೂ ಬರೆದಿದ್ದೀನಿ. ಸೊ ಸಾಲ್ದು ಅಂತ ನೀವೇನಾದರೂ ಇದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಕನ್ಕ್ಲೂಡ್ ಮಾಡ್ತಾರೆ, ಇದಕ್ಕೆ ನಂಬರಿಂಗ್ಸಲ್ಲಿ ಕನ್ಕ್ಲೂಡ್ ಮಾಡ್ತಾರೆ, ಎಸ್ ರೂಲ್ ಇರೋದೇ ಹಾಗೆ. ಅಕಸ್ಮಾತ್ ನೀನು ಇದಕ್ಕೆ ಆಲ್ಫಾಬೆಟ್ಸಲ್ಲಿ ಮಾಡಿದ್ರೂ ಕೂಡ ಏನು ತಪ್ಪೇನಿಲ್ಲ, ಆಲ್ರೆಡಿ ನಂಬರಿಂಗ್ಸಲ್ಲಿ ಕೊಟ್ಬಿಟ್ಟಿದೆಯಾ? ಯು ಆರ್ ಆಲ್ರೆಡಿ ಗಿವನ್ ಅಬ್ಸಲ್ಯೂಟ್ ಆನ್ಸರ್ ಫಾರ್ ಸಿಮೆಟ್ರಿಕ್, ಮತ್ತು ಇದೇನು ಅವಶ್ಯಕತೆ ಇಲ್ಲ. ಬಟ್ ಸೇಫ್ ಸೈಡ್, ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್, ಇದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ನಾನು ಯಾವತ್ತು ಕಂಪ್ಲೀಟ್ ಏನೆಲ್ಲ ಬೇಕು ಆ ಬುಕ್ಲೆಟಲ್ಲಿ ಫುಲ್ ಮಾರ್ಕ್ಸ್ ಸಿಗೋದಕ್ಕೆ ಅದೆಲ್ಲ ಬರೆಯಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ನೀವು ಈ ಕನ್ಕ್ಲೂಷನ್ ಬರೀರಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದು ಬರ್ಕೊಂಡು ಬರಲೇಬೇಕು ನೀವು, ಆಗೋದೇ ಇಲ್ಲ, ಇಲ್ಲಾಂದ್ರೆ ಹೌದಾ? ಎಸ್. ಮತ್ತೆ ಥರ್ಡ್ ಒನ್ ಏನಿರುತ್ತಪ್ಪ, ಟ್ರಾನ್ಸಿಟಿವಿಟಿ ಇರುತ್ತೆ ಥರ್ಡ್ ಒನ್, ಹೌದಾ? ಎಸ್. ವಾಟ್ ಇಸ್ ಟ್ರಾನ್ಸಿಟಿವಿಟಿ? ಸ್ವಲ್ಪ ರಿಸ್ಕ್ ಕಂಪೇರ್ ಟು ರಿಫ್ಲೆಕ್ಸ್ ಸಿಮೆಟ್ರಿಕ್. ಹೇಗೆ ಸರ್? ವಿ ಹ್ಯಾವ್ ಟು ಸೆಲೆಕ್ಟ್ ಟು ಆರ್ಡರ್ ಪೇರ್ಸ್. ಯಾವಂದ್ರೆ ಅವ ಸರ್? ತಪ್ಪು, ಯಾವಂದ್ರೆ ಅವ ತೊಳಂಗಿಲ್ಲ. ಸೊ ಐ ಹ್ಯಾವ್ ಟೇಕನ್ ಒನ್ ಕಾಮಾ ಒನ್, ಇನ್ನೊಂದು ಆರ್ಡರ್ ಪೇರ್ ಸೆಲೆಕ್ಟ್ ಮಾಡ್ಕೋಬೇಕಿದೆ ಜೊತೆಗೆ. ಆಪ್ಷನ್ ಒನ್ ಯಾವುದಿಲ್ಲ ಅದೇ ಮಾಡ್ಕೊಂತೀನಿ ಸರ್ ಮಾಡ್ಕೊ, ಯಾವುದಾದ್ರೂ ಇದೆ ಅದನ್ನು ಮಾಡ್ಕೊಂತೀನಿ ಸರ್ ಮಾಡ್ಕೊ. ಏನು ಸರ್ ಸ್ಪೆಷಾಲಿಟಿ ಇಲ್ಲಿ? ಇವೆರಡು ನಂಬರ್ಸು ಸೇಮ್ ಇರಬೇಕು. ಇದು ಬಿಲಾಂಗ್ಸ್ ಟು ಆರು, ಇದು ಕೂಡ ಬಿಲಾಂಗ್ಸ್ ಟು ಆರು. ಆಮೇಲೆ ಒನ್ ಒನ್ ಒಡೆದಾಕಿ ಅಂತ ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿರ್ತೀನಿ ನಾನು, ದಯವಿಟ್ಟು ಯಾರು ಹಿಂಗೆ ಪೆನ್ ತೊಗೊಂಡೋಡಿ, ಬರ್ದು ಬಿಟ್ಬಿಡ್ಬೇಕು. ಇನ್ನೇನು ಉಳಿತದೆ? ಒನ್ ಕಾಮ ಟು ಇದೆಯಾ ಸರ್? ಆಲ್ರೆಡಿ ಇದೆ. ನಿಮ್ಮ ಡೌಟ್ ಸರ್, ಆ ಒನ್ ಕಾಮ ಟು ಯೂಸ್ ಮಾಡೋಕ್ಕಿದೆ? ಮಾಡಾಕು, ಅಲ್ಲಿಂದ ಅಲ್ಲಿಗೆ ತಗೊಂಬಿಟ್ಟಿಲ್ಲ, ಅಲ್ಲಿಂದ ಅಲ್ಲಿ ಕಾಪಿ ಮಾಡ್ಕೊಂಬಿಟ್ಟಿದೆ ಅಂದರೆ ಅದು ಅಲ್ಲಿರುತ್ತೆ, ಇರ್ಬೋದು ಸರ್, ನಾವು ತೊಗೊಂಡ್ರದ್ದು ಮತ್ತೆ ಅಲ್ಲಿರ್ಬೋದು. ನೋಡಿ, ಒನ್ ಕಾಮ ಟು ಮತ್ತೆ ರಿಲೇಷನಲ್ ಇದೆ. ಹಾಗಂತೇಳಿ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರೆದು ಬಿಟ್ರೆ ನಿನ್ನಷ್ಟು ದಡ್ರಿ ನಿನ್ನ ಭಾಗ್ಯಪಲ್ಲಿ ಯಾರಿದ್ದರು ಇರೋದಿಲ್ಲ. ಯಾಕೆ ಸರ್? ಇಲ್ಲಿ ನಾವು ಫಾರ್ ಆಲ್ ಅಂತ ಯೂಸ್ ಮಾಡ್ತೀವಿ, ಎಲ್ಲದಕ್ಕೂ ಮರ್ತಿದ್ದೀನಿ. ನೋಡಿ, ಇಲ್ಲಿ ಯೂಸ್ ಮಾಡಿ, ಇಲ್ಲಿ ಮರ್ತಿದ್ದೀನಿ. ಏನು ಸರ್ ಹಂಗಂದ್ರೆ, ಈ ಥರ ಕಾಂಬಿನೇಷನ್ಸ್ ಎಲ್ಲೆಲ್ಲಿ ಸಿಗುತ್ತೋ ರಿಲೇಷನಲ್ಲಿ, ಅವೆಲ್ಲದಕ್ಕೂ ಈ ರೂಲ್ ಚೆಕ್ ಮಾಡಬೇಕು ಅಂತ ಫಾರ್ ಆಲ್ ಅಂದಾಗ ಅದನ್ನು ಮರೆತು ನಾವು ಬಿಹೇವ್ ಮಾಡ್ತಿದ್ವಿ. ಹೌದು ಸರ್, ನಾನು ಇನ್ನೊಂದು ಟೆಕ್ನಿಕ್ ಹೇಳ್ಕೊಟ್ಟೆ. ಇರೋದನ್ನು ಎಷ್ಟೊತ್ತು ಹುಡುಕಿದ್ರೆ ವೇಸ್ಟ್, ಯಾಕಂದರೆ ಇರೋದನ್ನು ಹುಡುಕಿದ್ರೆ ಟ್ರಾನ್ಸಿಟ್ಯೂಟ್ ಅನಿಸುತ್ತೆ ನಿಮಗೆ, ಯಾಕಂದರೆ ಟ್ರಾನ್ಸಿಟ್ಯೂಟ್ ಬರ್ತಾ ಇರುತ್ತೆ. ಇರೋ ಆರ್ಡರ್ ಪೇರ್ಸ್ ಹುಡುಕಿದ್ರೆ ಎಸ್ ಇದು ಟ್ರಾನ್ಸಿಟ್ಯೂಟ್ ಆಗ್ತಿದೆಲ್ಲ ಆಗ್ತಿದೆಲ್ಲ ಅನ್ನೋ ಕನ್ಫ್ಯೂಷನ್ ನಿನ್ನ ಕಾಡ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡ್ತೀರಿ ಸರ್? ನಾನು ಈ ಎಕ್ಸಾಂಪಲ್ ತೊಗೊಳ್ಳೋಬೋದು, ಅಂದರೆ ಎಲ್ಲ ತೊಗೋಬೇಕಿತ್ತು ಈ ಥರ ಎಲ್ಲ. ನನಗೆ ಸಬ್ಜೆಕ್ಟ್ ಅರ್ಥ ಆಗಿರೋದ್ರಿಂದ, ನನ್ನಲ್ಲಿ ಸಬ್ಜೆಕ್ಟ್ ಫುಲ್ಫಿಲ್ ಆಗಿರೋದ್ರಿಂದ ನನಗೆ ಏನು ತಟ್ತಾ ಇದೆ ಸರ್? ಇಲ್ಲಿ ಎಕ್ಸಾಂಪಲ್ ಅಂದರೆ, ಒನ್ ಕಾಮ ಟೂ ತಗೊಂಡು ಆರಲ್ಲಿ ಇದ್ರೆ ತಗೋಬೇಕಿಲ್ಲ ಅಂತ ತಗೋಬಾರ್ದು, ಟೂ ಕಾಮ ತ್ರೀ ಆರಲ್ಲಿದ್ದೆ, ಯಾಕೆ ಇವೆರಡು ತಗೊಂಡು ಸರ್? ನೋಡಿ, ಎರಡು ಸೇಮ್ ಅಂತ ಹುಡ್ಕೋಬೇಕೆ ಸರ್? ಹೌದು, ಡಿಸ್ಪ್ರೂವ್ ಮಾಡೋ, ಟ್ರೈ ಮಾಡೋ, ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋ ಪ್ರಯತ್ನ ನಿನ್ನಲ್ಲಿದ್ರೆ ಇಂಥ ಆರ್ಡರ್ ಪೇರ್ ಸಿಗ್ತವೆ. ಉದ್ದೇಶಪೂರ್ವಕವಾಗಿ ಡಿಸ್ಪ್ರೂವಲ್ಲೇ ಹುಡುಕಬೇಕು, ಇದ್ರೆ ಸಿಗ್ತವೆ. ಅಕಸ್ಮಾತ್ ಇಲ್ಲ, ಅದು ಟ್ರಾನ್ಸಿಟ್ಯೂಟ್ ಆಗೋ ರೀತಿ ನೀನೇನು ಮಾಡಿದ್ರೆ ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ ಟ್ರಾನ್ಸಿಟಿವಿಟಿ. ಅರ್ಥ ಆಯ್ತಾ? ಟೂ ಟೂ ತೆಗೆದಾಕರೆ ಒನ್ ಕಾ ಮಾತ್ರ ಉಳಿತದೆ. ಡಸ್ ಇಟ್ ಬಿಲಾಂಗ್ಸ್ ಟು ಆರ್? ನೋ. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಒಂದು ಎಕ್ಸಾಂಪಲ್ ಸಾಕ ಸರ್? ಒಂದು ಸಾಕು. ಎಷ್ಟು ದುಡ್ಕೊಂಡಿದ್ರು ವೇಸ್ಟ್, ನೀನು ಎಷ್ಟು ದುಡ್ಕೊಂಡಿದ್ರು ವೇಸ್ಟ್. ಇನ್ನು ಕೆಲವ್ರು ಏನು ಮಾಡ್ತಾರೆ ಸರ್? ನಾನು ಇವೆರಡು ತಗೊಂತೀವಿ ಸರ್, ತಗೋ. ಟೂ ಟು ಕ್ಯಾನ್ಸಲ್ ಸರ್, ಆಯಿತು. ಇನ್ನೇನಪ್ಪ ಉಳಿದಿದೆ? ಟೂ ಕಮಾತ್ರಿ ಉಳಿದು. ಎಲ್ಲಿದೆ ಸರ್ ಟೂ ಕಮಾತ್ರಿ? ಮತ್ತೆ ಅಲ್ಲೇ ಇದೆ. ಇರ್ಬೋದು ಸರ್, ತಗೊಂಡ್ರೆ ಆರ್ಡರ್ ಪೇರ್ ಮತ್ತೆ ಆನ್ಸರಲ್ಲಿ ಉಳ್ಕೋಬೋದು. ಹಾಗಾದ್ರೆ ಅದೇನು ಸರ್ ಟ್ರಾನ್ಸಿಟಿವ್ ಅಂತ ಹೇಳ್ಬಿಡ್ತೀರಾ? ತಪ್ಪು. ಅಲ್ಲಿಗೆ
ಟ್ರಾನ್ಸಿಟಿವಿಟಿ ಆಗುತ್ತೆ ಆಗುತ್ತೆ ಅಂತ ಎಷ್ಟೊತ್ತು ಪ್ರೂವ್ ಮಾಡಿದ್ರು ನಿನಗೆ ಲಾಸೆ. ಟ್ರಾನ್ಸಿಟಿವಿಟಿ ಆಗದೇ ಇರತಕ್ಕಂಥ ಆಪ್ಷನ್ ಎಲ್ಲಾದರೂ ಇದೆಯಾ? ನೀನು ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋ ಪ್ರಯತ್ನದಲ್ಲಿರಬೇಕು. ಪ್ರೂಫ್ ಏನು ಒಂದು ಸಿಕ್ಕಿದ್ರು ಕೂಡ ಓ ಇದು ಟ್ರಾನ್ಸಿಟಿವ್ ಏನು ಅಂತ ಕನ್ಕ್ಲೂಡ್ ಆಗ್ಬಿಡ್ತದೆ ಅದು. ಅಲ್ಲಿಗೆ ಯಾವತ್ತು ಆರ್ಡರ್ ಪೇರ್ಸ್ ತಗೊಂಡಾಗ ನಾವು ಮಾಡ್ತಾರೋ ಪ್ರಾಪರ್ಟಿ ಬರೆದಿರೋ ಹೋಗುತ್ತೋ ಅದಕ್ಕೆ ಪ್ರಯತ್ನ ಪಡಬೇಕು ಬೇಗ. ಅದು ನಿಜವಾಗ್ಲೂ ಸಿಮೆಟ್ರಿಕ್ ಆಗಲಿಲ್ಲ ಅಂದರೆ ಆ ಎಕ್ಸಾಂಪಲಲ್ಲಿ ಸಿಕ್ಬಿಟ್ಟಂಗಿದ್ರೆ ಬರ್ತಾಗ್ಬಿಟ್ಟಿರೋ ಸಿಮೆಟ್ರಿಕ್ ಅಂತ ಬರೀಬೋದು. ನೀನು ನಿಜವಾಗ್ಲೂ ಹುಡುಕ್ತಾರದು ಟ್ರಾನ್ಸಿಟಿವಿಟಿ ಆಗದೇ ಇರೋದು ಏನಾದರೂ ಇದೆಯೇನೋ ಅನ್ನೋ ಲೆಕ್ಕದಲ್ಲಿ ಹುಡುಕ್ತಾ ಇದ್ರೆ ನಿನಗೆ ಬೇಗ ಸಿಗುವಂಥವು ಎರಡೂ ಆರ್ಡರ್ ಪೇರ್ಸ್ ನೋಡಿ ಸಿಕ್ಬಿಡ್ತೀವಿ. ಈಗ ಇದಕ್ಕೆ ಮತ್ತೆ ಆಲ್ಫಾಬೆಟ್ಸಲ್ಲಿ ಬರೆಯಂಗಿಲ್ಲ, ಯಾಕೆಂದರೆ ಸ್ಕೀಮು ಆ ರೂಲ್ಸ್ ಏನು ಹೇಳುತ್ತೆ ಆಗದೆ ಇರೋದಕ್ಕೆ ಏನು ಕಾರಣಕ್ಕಾಗಲ್ವೋ ತೋರಿಸ್ಬಿಡು, ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಆಗೋದಕ್ಕೆ ದಯವಿಟ್ಟು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಕಂಡು ನಾನೇನು ಮಾಡಿದ್ದೀನಿ ಗೊತ್ತಾ, ನಂಬರಿಂಗ್ಸು ಕೊಟ್ಟಿದ್ದೀನಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಇದು ಎಕ್ಸ್ಟ್ರಾ ಆಯ್ತು, ನನಗೆ ತಪ್ಪಾಗಲ್ಲ, ಇದು ಎಕ್ಸ್ಟ್ರಾ. ದಿಸ್ ಈಸ್ ದ ಆಲ್ಫಾಬೆಟ್ ಸಪೋರ್ಟಿವ್ ಎಕ್ಸಾಂಪಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಇದು ಕೂಡ ಅಷ್ಟೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಆಯಿತು. ಈಗ ನಾವೇನು ಬರೀತೀವಿ, ದಸ್ ಆ ರೀತಿ ಅಂದರೆ ಈ ಇದ್ರ ಮೀನಿಂಗು, ಅಥವಾ ದಟ್ ಈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಬಟ್ ಎ ಕಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀಬೇಕು. ಆಲ್ಫಾಬೆಟ್ಸ್ ಬೇಕಿಲ್ಲಂದ್ರೆ ಸರ್ ನಾವು ಬರೆದಿರೋ ತಪ್ಪಲ್ಲ, ಎಕ್ಸ್ಟ್ರಾ ಇಲ್ಲಿಗೆ ಸಾಕು. ನಾಟ್ ಟ್ರಾನ್ಸಿಟಿವ್, ನಾಟ್ ಸಿಮೆಟ್ರಿಕ್, ನಾಟ್ ರಿಫ್ಲೆಕ್ಸಿವ್, ನಂಬರಿಂಗ್ಸ್ ತೋರಿಸಿದ್ರೆ ಸಾಕು ಅಂತ ನಾನು. ನಾನೇನು ಮಾಡಿದ್ದೀನಿ, ನಂಬರಿಂಗ್ಸು ತೋರಿಸಿ ಇರಲಿ ಅಂತ ಆಲ್ಫಾಬೆಟ್ಸಲ್ಲಿ ಬರೆದಿದ್ದೀನಿ. ಕೆಲವರು ಮೂರ್ಖರು ಏನು ಮಾಡ್ತಾ ಇದ್ದಾರೆ, ನನ್ನ ಟೆಸ್ಟ್ಗಳಲ್ಲಿ ಸುಮಾರು ಜನ ನೋಡ್ತಾ ಇದ್ದೇನೆ, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಇದೆ ಅಂತಂದಮೇಲೆ ಆವಾಗ ಕನ್ಕ್ಲೂಷನ್ನು ಇಲ್ಲಿ ಬೇಡ, ನೀನು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೆಯೋ ಉದ್ದೇಶ ಇದ್ದರೆ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಕೂಡ ಬರೀಬೇಕು ಅನ್ನೋ ಉದ್ದೇಶ ಇದ್ದರೆ ಎಲ್ಲ ಮುಗಿದಿದ್ದಾದ್ಮೇಲೆ ನೋಡಿ, ನಂಬರಿಂಗ್ ಎಕ್ಸಾಂಪಲ್ ಆಲ್ಫಾಬೆಟ್ಸ್ ಮುಗಿದಿದ್ದಾದ್ಮೇಲೆ ಕನ್ಕ್ಲೂಷನ್ ಬಂದಿದೆ. ಇಲ್ಲೂ ಕೂಡ ಅಷ್ಟೇ, ನಂಬರಿಂಗ್ ಎಕ್ಸಾಂಪಲ್ ಆಲ್ಫಾಬೆಟ್ ಡೆಫಿನೇಷನ್ ಮುಗಿದಿದ್ದಾದ್ಮೇಲೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರೀರಿ. ಮತ್ತೆ ನಿಮ್ಮನ್ನು ಬೈದೆ ಮೂರ್ಖರ ನೀವೆಲ್ಲ ವಿಚಾರದಲ್ಲಿ ಅಂತ. ಏನಕ್ಕೆ ಸರ್ ಅಂದರೆ ನೋಡಿ, ಇಲ್ಲಿ ಬೈ ಮಿಸ್ಟೇಕ್ ಬಿಲಾಂಗ್ಸ್ ಟು ಆರ್ ಬರೆದಾಕಿರ್ತಾರೆ, ಇಲ್ಲಿ ಬೈ ಮಿಸ್ಟೇಕ್ ಬಿಲಾಂಗ್ಸ್ ಟು ಆರ್ ಬರೆದಾಕೆ ಇಲ್ಲಿ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ತಿರ್ತಾರೆ. ಏನು ಮಾಡಬೇಕು, ಮಾರ್ಕ್ಸ್ ಜಾಸ್ತಿ ಬಂದಾಗ 98, 99, 100 ಬಂದಾಗ ರಿವ್ಯೂಗೆ ಸಿಕ್ಕಿದ್ರೆ ಕಟ್ ಮಾಡ್ತಾನೆ ಅಷ್ಟೇ, ಮಾಡೋದು ಕೆಲಸಗಳು. ನೀವು ಕರೆಕ್ಟಾಗಿ ಇನ್ನು ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಬೇಕು. ಆವಾಗ ಹೌದಲ್ವಾ, ಇವೆರಡು ಇದೆ ಅದಕ್ಕೆ ಇವೆರಡು ಬಿಲಾಂಗ್ಸ್ ಟು, ಇದಿಲ್ವಲ್ಲ ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು, ಆ ಡಸ್ ನಾಟ್ ಬಿಲಾಂಗ್ಸ್ ಟು ಆಗಿದ್ದಕ್ಕೆ ನಾಟ್ ಟ್ರಾನ್ಸಿಟಿವ್ ಬಂದಿದ್ದ. ಇಫ್ ಸಪೋಸ್ ಇಟ್ ಇಸ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ಟ್ರಾನ್ಸಿಟಿವ್, ನಾಟ್ ಬರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಇದು ಡಸ್ ಇಟ್ ಈಕ್ವಲೆನ್ಸ್ ರಿಲೇಷನ್, ಹ್ಞೂ ಅವ್ರು ಕೇಳಲಿಲ್ಲ, ಆದರೆ ನಾನು ಪ್ರಾಬ್ಲಮ್ ಜ್ಞಾಪಿಸ್ತಾ ಇದ್ದೀನಿ. ಯಾಕೆ ಸರ್, ಕೆಲವು ಪ್ರಾಬ್ಲಮ್ಸಲ್ಲಿ ಈಕ್ವಲೆನ್ಸ್ ರಿಲೇಷನ್ ತೋರಿಸಂತಾರೆ, ನಿಮ್ಗೆ ಗೊತ್ತಿರಬೇಕು ರಿಲೇಷನ್ ಆರ್ ಆನ್ ಎ ಸೆಟ್ ಎ ಸೆಟ್ ಈಕ್ವಲೆನ್ಸ್ ರಿಲೇಷನ್, ಇಫ್ ಇಟ್ ಇಸ್ ಇಟ್ ಈಸ್ ಮೀನ್ಸ್ ಆರ್, ಆರ್ ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್, ಅಷ್ಟು ಬರ್ಕೊಂಡು ಬಂದರೆ ಡೆಫಿನೆಟ್ ಮಾರ್ಕ್ ಕೊಡ್ತಾರೆ. ಸೊ ಇದರಲ್ಲಿ ರಿಫ್ಲೆಕ್ಸಿವ್ ಮಾತ್ರ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ, ಅದಕ್ಕೆ ಟಾಪಿಕ್ಗೆ ಬರೋದಿಲ್ಲ. ಇದ್ರೆ ಈಕ್ವಲೆನ್ಸ್ ಕ್ಲಾಸ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ ಆಗಲ್ಲ ಅಂತ ಆಗಲ್ಲ, ಇಟ್ ಇಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್. ಗೊತ್ತಾಗ್ತಿದೆಯಾ? ಶಾಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 5. ನೀಟಾಗಿ ಬರ್ಕೋಬೇಕು. ನೋಡು, ನಾನಿಲ್ಲಿ ರಿಫ್ಲೆಕ್ಸ್ ಅಂತ ಹೆಡ್ಡಿಂಗ್ ಹಾಕಿಲ್ಲ, ನೀನು ಹಾಕ್ಕೋಬೇಕು. ಹಾಕಿದ ಮೇಲೆ ಸೆಟ್ ಬರೀಬೇಕು, ನೀಟಾಗಿರಲಿ ನೋಡ್ಸ್ ಪ್ಲೀಸ್. ಇಲ್ಲಿ ರಿಫ್ಲೆಕ್ಸಿವ್ ಅಂತ ಹೆಡ್ಡಿಂಗ್ ಹಾಕಿದ ಮೇಲೆ ಸೆಟ್ಟು, ಸಾರಿ ಸಾರಿ, ಸೆಟ್ಟು ರಿಲೇಷನ್ ಆದಮೇಲೆ ರಿಫ್ಲೆಕ್ಸಿವ್, ಸಾರಿ ಸಾರಿ ಸಾರಿ, ಸೆಟ್ ರಿಲೇಷನ್ ಬರೆದಾದ್ಮೇಲೆ ರಿಫ್ಲೆಕ್ಸ್. ಯಾಕಂದರೆ ಈ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಎಲ್ಲದಕ್ಕೆ ಮೇಲ್ಗಡೆ ಇರಬೇಕು, ಯಾವುದು ಸೆಟ್ಟು ರಿಲೇಷನ್. ನೋಟ್ಸ್ ನೀಟಾಗಿ ಬರ್ಕೋಬೇಕು. ಇವು ಥಿರಾಟಿಕಲ್ ಪ್ರಾಬ್ಲಮ್ಸ್ ಆಗಿದ್ದರಿಂದ 95% ಇಲ್ಲಿ ಕಳ್ತುಬಿಟ್ರೆ ಇನ್ನು 5% ವರ್ಕ್ ಮಾಡೋ ಕಲ್ತ್ಕೋಬೇಕು. ಗೊತ್ತಾಗ್ತಿದೆಯಾ? ಶಾಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 5? ಎಸ್ ಎಸ್, ಫಿಫ್ತ್ ಪ್ರಾಬ್ಲಮ್. ಅವರೇ ಕೇಳಿದ್ದಾರೆ, ಕ್ವಶನ್ ಆಲ್ರೆಡಿ ನಿಮ್ಮ ಹತ್ರ ಇದೆ. ಸೆಟ್ ಕೊಟ್ಟರು 1, 2, 3, ರಿಲೇಷನ್ ಕೊಟ್ಟರು 1, 2, 1. ಶೋ ದಟ್ ಇಟ್ ಈಸ್ ಓನ್ಲಿ ಸಿಮೆಟ್ರಿಕ್ ಬಟ್ ನೈದ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ನಿಮಗೆ ಬೈ ವೀವಿಂಗ್ ಇದನ್ನಿಸ್ಬಿಡುತ್ತೆ ಏನು ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ ಮತ್ತು ಟ್ರಾನ್ಸಿಟಿವ್ ಆಗಲ್ಲ ಅಂತ. ನಿಮ್ಮ ಅನಿಸಿಕೆಯನ್ನೇ ನೀವು ಅಲ್ಲಿ ಬರೆದಾಕಬಾರ್ದು, ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೀನು ಪ್ರೆಸೆಂಟ್ ಮಾಡಬೇಕು. ಏನು ಸರ್ ಅದು, ವಾಟ್ ಈಸ್ ಫಸ್ಟ್ ಒನ್? ರಿಫ್ಲೆಕ್ಸಿವ್ ನೀಟಾಗಿ ಹೆಡ್ಡಿಂಗ್ ಬರೀಬೇಕು. ಆ್ಯಸ್ ಒನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ನೋಡು ದಿಸ್ ಇಸ್ ಓಪನ್ ಎಲಿಮೆಂಟ್, ಅದಕ್ಕೆ ಎ ಇರಬೇಕು. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆಲ್ಫಾಬೆಟಲ್ಲಿ ಬರಲಿಲ್ಲ ಸರ್, ನಿನಗೆ ಬಿಟ್ಟಿದ್ದು, ಬರ್ಕೊಳಂಗಿರಿ ಬರ್ಕೊ. ಏನಂತೆ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಎ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್.
ಆಗದೇ ಇರೋದಕ್ಕೆ ನಂಬರಿಂಗ್ ಎಕ್ಸಾಂಪಲ್ಲೇ ಸಾಕು ಅಂತಾನೆ. ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಲ್ಲಿ ಆಲ್ಫಾಬೆಟ್ ಕೂಡ ಸೇರ್ಸಂಗಿದ್ರೆ ಪ್ರಾಪರ್ ಆಗಿ ತಗೋ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್, ಎ ಕಮ ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ಆಫ್ ಇಸ್ ನಾಟ್ ರಿಫ್ಲೆಕ್ಸ್. ನೋಡಿ, ಸಿಂಪಲ್ ಆಗಿ ಮುಗಿದೋಯ್ತು. ನಿನಗೆ ಗೊತ್ತು ರಿಫ್ಲೆಕ್ಸ್ ಆಗಲ್ಲ ಅಲ್ಲಿ ಅಂತ, ಬಟ್ ಮ್ಯಾಥಮೆಟಿಕಲ್ ಪ್ರೆಸೆಂಟೇಷನ್ ಕೊಟ್ಟು ನಂತರ ನೀನು ರಿಫ್ಲೆಕ್ಸ್ ಆಗಲ್ಲ ಅಂತ ಬರೀಬೇಕು. ನನಗೆ ಅರ್ಥ ಆಗಿದೆ ಸರ್, ಇದು ರಿಫ್ಲೆಕ್ಸ್ ಆಗಲ್ಲ ಅಂತ ಬರೋ, ಅವನು ಒಪ್ಪಲ್ಲ. ಆಮೇಲೆ ಸಿಮೆಟ್ರಿಕ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. 1,2 ಬಿಲಾಂಗ್ಸ್ ಟು ಆರ್, 2,1 ಬಿಲಾಂಗ್ಸ್ ಟು ಆರ್. ಇದು ಕ್ಲಿಯರ್ಲಿ ಆರ್ ಇಸ್ ಸಿಮೆಟ್ರಿಕ್ ಅಂತಾನೆ ಸರ್. ಮತ್ತೆ 2,3, 3,2 ಇಲ್ಲ, ಅವು ಆರ್ಡರ್ ಪೇರ್ಸ್ ಅಲ್ಲಿ ನೀ ನಿನ್ ಚೆಕ್ ಮಾಡಂಗಿಲ್ಲ ನೀನು ಸರ್, ಈ ಥರ ಇರಬೇಕಲ್ಲ. ಇಲ್ಲ, ಇದು ಆರ್ ಅಲ್ಲಿ ಇರೋವೇ ತಗೋಬೇಕು. ಯಾವುದಕ್ಕೆ? ಸಿಮೆಟ್ರಿಕ್ಗೆ ಹೆಡ್ಡಿಂಗ್ ಮತ್ತೆ ಬರೆಯೋದು ಬಿಡ್ತಾ ಇದ್ದೀನಿ. ಸಿಮೆಟ್ರಿಕ್ಗೆ ಆರ್ ಅಲ್ಲಿ ಇರೋವೇ ತಗೋಬೇಕು. ಇವೆಲ್ಲಿದೆ ಆರ್ ಅಲ್ಲಿ? ಇಲ್ಲ, ಅದಕ್ಕೆ ತಗೋಬಾರ್ದು. ಓಹೋ, ಆರ್ ಅಲ್ಲಿ ಇದ್ದಿದ್ದು ಫಸ್ಟ್ ಇದು ತಗೊಂಡೆ, ಅದಕ್ಕೆ ಸಿಮೆಟ್ರಿಕ್ 2,1 ಅಲ್ಲೇ ಕಾತ್ಕೊಂಡಿದೆ. ಇಲ್ಲ ಸರ್, ಫಸ್ಟ್ ನಾನು ಇದು ತಗೊಂತೇನೆ, ಅವಾಗ ಇದಕ್ಕೆ ಇದಕ್ಕೆ ಸಿಮೆಟ್ರಿ ಆಗುತ್ತೆ. ಹೌದಾ? ಅಲ್ಲಿಗಿದು ಡಿಸ್ಪ್ರೂವ್ ಆಗಿದ್ದ ಪ್ರೂವ್ ಆಗಿದ್ದ ಸಿಮೆಟ್ರಿಕ್ ಪ್ರೂವ್ ಆಯಿತು, ಇದು ಟ್ರಾನ್ಸಿಟಿವ್ ಆಯ್ತು. ಅದಕ್ಕೆ ಎಲ್ಲ ಕಡೆನೂ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್, ನೋಡಿ ಆರ್ಡರ್ ಪೇರ್ ಬಂದ್ರೆ ಆರ್, ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್, ದಸ್ ಹೆನ್ಸ್ ಆರ್ ಈಸ್ ಸಿಮೆಟ್ರಿಕ್. ನೋಡಿ, ನಂಬರಿಂಗಲ್ಲಿ ಅರ್ಥ ಮಾಡಿಕೊಂಡು, ಸಾರಿ ಇದಿಲ್ಲ, ಇದು ನಾನು ಆ ಥರ ಡೌಟ್ಸ್ ಬಂದರೆ ಏನು ಮಾಡ್ತೀರಾ ಅಂತ ಬರೆಯಕ್ಕೆ ಹೋದೆ, ಅದಿಲ್ವೇ ಇಲ್ಲ ಆರ್ಡ್ರಲ್ಲಿ. ಇಲ್ಲ, ಆರ್ ಸಿಮೆಟ್ರಿಕ್ ಅಂತ ಬರೆದಾಗ ಬೇಡ. ಟೇಕ್ ನಂಬರಿಂಗ್ ಫಸ್ಟ್, ಏನು ನಂಬರಿಂಗು, ಅಲ್ಲಿ ಏನು ನಂಬರ್ಸ್ ಇತ್ತು ಸೊ ಆ ನಂಬರ್ಗೆ ಚೆಕ್ ಮಾಡಿದೆ ಸರ್. ಆ ಚೆಕ್ಕಿಂಗು ರಫ್ ವರ್ಕಲ್ಲಿ ಬರೀ ಅವಶ್ಯಕತೆ ಏನಿಲ್ಲ, ನೀವು ಇಲ್ಲಿ ಪೇಪರ್ ವರ್ಕಲ್ಲಿ ಬರ್ಕೊಂಡು ಮಾಡಿದ್ದು. ಇದ್ರ ಮೀನಿಂಗ್ ಆಲ್ಫಾಬೆಟ್ಸಲ್ಲಿ ಬರೆದಿಲ್ಲ. ಏನು ಸರ್, ಫಾರ್ ಆಲ್ ಎಲ್ಲ ಆರ್ಡರ್ ಪೇರ್ಸ್ ತಗೋಬೇಕಂತೆ? ಎಲ್ಲಿ? ಆರಲ್ಲಿ. ಎ ಕಾಮ ಬಿ ಆರಲ್ಲಿದ್ದಾಗ ಬಿ ಕಾಮ ಎ ಆರಲ್ಲಿದೆ, ತೋರಿಸ್ತೀನಿ. ಒಂದೇ ಎಕ್ಸಾಂಪಲ್ ಸಿಗೋದು, ಸೆನ್ಸ್ ಆರ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವಿಟಿಗೆ ಹೋಗೋಣ ನೋಡಿ. 1,2, 2,1 ಬಿಲಾಂಗ್ಸ್ ಟು ಆರ್, ಇಲ್ಲೂ ಕೂಡ ಬಿಲಾಂಗ್ಸ್ ಟು ಆರ್. ಎಷ್ಟು ಚೆನ್ನಾಗಿದೆ, ಹೆಂಗ್ ಸಿಕ್ ಹೆಂಗ್ ತಗೊಂಡ್ರೆ ಸರ್? ಇವೆರಡು ತಗೊಂಡೆ, ಇವೆರಡು ಸೇಮ್ ಇದೆ ಅಂತ ತಗೊಂಡೆ. ಮತ್ತೆ ನಿಮ್ಗೆ ಏನು ಉಳಿತು ಸರ್? 2,2 ತೆಗೆದಾಕಿದ್ರೆ 1,1 ಉಳಿತದಲ್ಲ. ಡಸ್ ಇಟ್ ಬಿಲಾಂಗ್ಸ್ ಟು ಆರ್? ನೋ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಪ್ಲೀಸ್ ಡೋಂಟ್ ಗೋ ಟು ಎ ಕನ್ಕ್ಲೂಷನ್. ಇನ್ನೂ ಸ್ವಲ್ಪ ಸ್ಟೆಪ್ಸ್ ಇದೆ, ಆ ಸಬ್ಜೆಕ್ಟ್ ಕಲಿಯೋದಕ್ಕೋಸ್ಕರ ನೀವೆಲ್ಲ ಸ್ಟೆಪ್ಸ್ ನೋಟ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಬರೋದಕ್ಕೋಸ್ಕರ ಇಷ್ಟು ಸಾಕು, ಇಷ್ಟು ಬರೆದಾಗ ಬಿಟ್ಟು ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದ್ಬಿಟ್ಟು ನೀವು ಮಾರ್ಕ್ ಕೊಟ್ಬಿಡ್ತಾರೆ. ಥರ್ಡ್ ಮಾರ್ಕ್, ಫಸ್ಟ್ 1 ಮಾರ್ಕ್ ಇದು, ಸೆಕೆಂಡ್ ಮಾರ್ಕ್ ಇದು, ಥರ್ಡ್ ಮಾರ್ಕ್ ಇದು. ಮತ್ತು ನಿನ್ನ ಸಬ್ಜೆಕ್ಟ್ ಪೂರ್ತಿ ಕಳೆಯೋದಕ್ಕೋಸ್ಕರ ನಾನು ಇನ್ನು ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ದೇನೆ, ಕಳಿಯೋವಾಗ ಕಂಪ್ಲೀಟ್ ಕಲ್ತ್ಕೋ. ಎಸ್, ನಾನು ಫಸ್ಟೇ ಎಲ್ಲೋ ಸಂದರ್ಭ ಬಂದಾಗ ಹೇಳಿದ್ದೇನೆ, ಯಾವುದೇ ಪ್ರಾಪರ್ಟಿಗಾಗಲಿ, ಸಿಮೆಟ್ರಿಕ್ಕಾಗಲಿ, ರಿಫ್ಲೆಕ್ಸ್ಗಾಗಲಿ, ಸಾರಿ ಆರ್ಡ್ರಾಗಿ ಬರೋಣ, ರಿಫ್ಲೆಕ್ಸ್ಗಾಗಲಿ, ಸಿಮೆಟ್ರಿಕ್ಕಾಗಲಿ, ಟ್ರಾನ್ಸಿಟಿವಿಟಿಗಾಗಲಿ, ಈ ಆರ್ಡರ್ ಪೇರ್ಸು ಆರಲ್ಲಿ ಕೊಟ್ಟಂಗೆ ತಗೋಬಾರ್ದು, ತಗೋಬೇಕು ಅಂತೇನಿಲ್ಲ. ಬೇರೆ ನೋಡಿ, 2,1 ಫಸ್ಟ್ ತಗೊಂಡು, 2,1 ಫಸ್ಟ್ ತಗೊಂಡು, 1,2 ಕೂಡ ಆಮೇಲೆ ತಗೋಬಹುದು. ಇದು ಕಳೀಬೇಕು ನೀವು. 1 ಮಾರ್ಕ್ ಟ್ವಿಸ್ಟ್ ಮಾಡಿದಾಗ ನಮ್ಮ ನಾಲೆಡ್ಜ್ ಈ ಥರ ಕೂಡ ಹಾಕಿ ಚೆಕ್ ಮಾಡೋಕ್ಕಿರ್ಬೇಕು ನಮ್ಮ ನಾಲೆಡ್ಜ್. ಅಲ್ಲಿಗೆ ಆರ್ಡರ್ ಪೇರ್ಸ್ ಆರಲ್ಲಿ ಕೊಟ್ಟಂಗೆ ತಗೋಬೇಕು ಅಂತೇನಿಲ್ಲ. ಇದನ್ನ ಫಸ್ಟ್ ತಗೊಂಡಿದ್ದನ್ನು ಬೇಕಾದ್ರೆ ನೋಡಿ, ಅದೇ ಕೆಲಸ ಮಾಡ್ತಾ ಇದ್ದೀನಿ. ಈ ನಾಲೆಡ್ಜ್ ಕಳ್ತಿರ್ಬೇಕು. 1 ಮಾರ್ಕ್ ಕ್ವೆಶನ್ ಟ್ವಿಸ್ಟ್ ಮಾಡಿದಾಗ ಈ ನಾಲೆಡ್ಜ್ ನಿಮ್ಮ ಮೈಂಡಲ್ಲಿ ಇರಬೇಕು. ಈಗ 1,1 ಹೋಯ್ತು, ಆಗ 2,2 ಎಲ್ಲಪ್ಪ ಇದೆ, ಎಲ್ಲಪ್ಪ ಆರಲ್ಲಿದೆ, 2,2 ಇಲ್ಲ. ಅಲ್ಲಿಗೆ ಹೌ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಟು ಶೋ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್? 2 ಎಕ್ಸಾಂಪಲ್ಸ್, ದೀಸ್ ಆರ್ ಪರ್ಟಿಕ್ಯುಲರ್. ಪರ್ಟಿಕ್ಯುಲರ್ ರೀಸನ್ಗೆ ಟ್ರಾನ್ಸಿಟಿವಿಟಿ ಆಗಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಪರ್ಟಿಕ್ಯುಲರ್ ರೀಸನ್. ಮತ್ತೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನಾದರೂ, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಎ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀ. ಈ ಥರ ಬರೆಯೋ ಉದ್ದೇಶ ಇದ್ದರೆ ಕನ್ಕ್ಲೂಷನ್ ಮಧ್ಯದಲ್ಲಿ ಮಾಡಬೇಡ, ಲಾಸ್ಟಲ್ಲಿ ಮಾಡಬೇಕು. ಸರ್, ನನಗೆ ಒಂದು ನಂಬರಿಂಗ್ ಮಾತ್ರ ಕೊಟ್ಕೊಂಡು ಬಂದ್ಬಿಡ್ತೀನಿ ಸರ್, ಮಾರ್ಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಆಲ್ಫಾಬೆಟ್ಸ್ ಸರ್, ಆಲ್ಫಾಬೆಟ್ಸು ಸೇಫ್ ಆಗಿರೋಣ ಅಂತ ಬರೀತದೆ ಅಷ್ಟೇ. ಇಲ್ಲೂ ಕೂಡ ಆಲ್ಫಾಬೆಟ್ಸ್ ಬೇಕು, ಯಾಕಂದರೆ ಇದೆ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದು ನೆತ್ತು ಕಾಣ್ತಾ ಇದೆ. ಆವಾಗ ನಾವು ಏನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರೀಬೇಕು ಅಂತ ಏನಿಲ್ಲ, ಬಟ್ ನಾನೇನು ಸಬ್ಜೆಕ್ಟ್ ಅಬ್ಸಲ್ಯೂಟ್ ಮಾಡೋದಕ್ಕೆ, ಸಬ್ಜೆಕ್ಟ್ ಪೂರ್ತಿಯಾಗಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಇದು ಎ ಕಮ ಎ, ಇದು ಸ್ವಲ್ಪ ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ. ಈ ಎಕ್ಸಾಂಪಲ್ ಕೆಳಗಡೆ ಬರ್ಕೋಬೇಕಿದ್ದು ಎ ಕಮ, ಅದ್ರ ಕೆಳಗಡೆ ಟ್ರಾನ್ಸಿಟಿವ್ ನಾಟ್ ರಿಫ್ಲೆಕ್ಸ್ ಅನ್ನೋ. ಅಲ್ಲಿಗೆ ನಂಬರಿಂಗ್ ಎಕ್ಸಾಂಪಲ್ ಆಗಲಿ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಕನ್ಕ್ಲೂಷನ್ ಆಗಲಿ, ಆದಮೇಲೆ ನೀವು ಫೈನಲ್ ಕನ್ಕ್ಲೂಷನ್ ಆರ್ ಈಸ್ ನಾಟ್ ನಾಟ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ನೋಡಿ, ಇಲ್ಲಿ ನಂಬರಿಂಗ್ ಎಕ್ಸಾಂಪಲ್, ನಂಬರಿಂಗ್ ಎಕ್ಸಾಂಪಲ್, ದಿಸ್ ಇಸ್ ಡೆಫಿನೇಷನ್.
ಸೊ ಇಲ್ಲಿ ಡಸ್ ನಾಟ್ ಬಿಲಾಂಗ್ ಸ್ಟಾರ್ ಇದ್ದಿದ್ದಕ್ಕೆ ನಾನು ಇಲ್ಲಿ ಬಿಲಾಂಗ್ ಸ್ಟಾರ್, ಇದು ನನ್ನ ನಾಲೆಜ್ ಪ್ರಕಾರ ಬರಲಿಲ್ಲ, ಪ್ರಾಬ್ಲಮ್ ನಾಲೆಜ್ ಪ್ರಕಾರ ಬರೆದಿದ್ದೀನಿ. ಇದು ನೀಟಾಗಿ ನೋಟ್ಸ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಸೂಟಬಲ್ ಫಾರ್ 3 marks. ಎಸ್, ದೇರ್ ಇಸ್ ಎ ಪ್ರಾಬ್ಲಮ್ ನಂಬರ್ 6. ಸೆಟ್ ಕೊಟ್ಟ, ರಿಲೇಷನ್ ಕೊಟ್ಟ. ಎಕ್ಸಾಮಿನ್ ವೆದರ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಎಕ್ಸಾಮಿನ್ ಶೋ ದಟ್ ಅಂತ ಕೇಳಲಿಲ್ಲ ಈಗ. ಸೊ ನಾವು ಒನ್ ಬೈ ಒನ್ ಬರೋಣ. ಸಬ್ಜೆಕ್ಟ್ ಕಲಿತ ಕಲಿತ ಸ್ವಲ್ಪ ಫಾಸ್ಟ್ ಮೈಂಟೈನ್ ಮಾಡಬೇಕು. ಫಸ್ಟ್ ಒನ್ ಏನಪ್ಪ, ರಿಫ್ಲೆಕ್ಸಿವ್ ಇಸ್ ಇಟ್? ವಾಟ್ ಈಸ್ ದ ವರ್ಕಿಂಗ್ ರೂಲ್? ವಿ ಹ್ಯಾವ್ ಟು ಗೋ ಫಾರ್ ಸೆಟ್ ಡೈರೆಕ್ಟ್ಲಿ ಟು ಚೆಕ್ ದ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಇನ್ ಎನಿ ಪ್ರಾಬ್ಲಮ್. ಡೈರೆಕ್ಟ್ಲಿ ಗೋ ಟು ದ ಗಿವನ್ ಸೆಟ್. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 4 elements. ಟೇಕ್ ಫಸ್ಟ್ ಒನ್, ವಿಚ್ ಇಸ್ 1. ಇದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ಬರೆಯುವಾಗ ಎಲ್ಲರಿಗೂ ಗೊತ್ತು, 1,1 ಅಂತ ಇಲ್ಲಿದೆ. 2, 2,2 ಇಲ್ಲಿದೆ. 3, 3,3 ಇಲ್ಲಿದೆ. 4, 4,4 ಅಲ್ಲಿದೆ. ಸೊ ಅಲ್ಲಿಗೆ ಇದೇನಾಯಿತು? ರಿಫ್ಲೆಕ್ಸ್. ಅಲ್ಲಿಗೆ ನಾವು ಎಲ್ಲ 4 elements ತೊಗೊಳ್ಳೋ ಬದಲು ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಬಿಲಾಂಗ್ಸ್ ಟು ಆರ್. ಓಪನ್ ಎಲಿಮೆಂಟ್ಸ್ ತೊಗೊಂಡಾಗ ಎ ಯೂಸ್ ಮಾಡಬೇಕು, ಆರ್ಡರ್ ಪೇರ್ಸ್ ತೊಗೊಂಡಾಗ ರಿಲೇಷನ್ ಯೂಸ್ ಮಾಡಬೇಕು. ನಿನ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಪಕ್ಕದಲ್ಲಿ 1, 1, 2, 2, 3, 3, 4, 4 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೋ. ತಪ್ಪೇನಿಲ್ಲ, ಒಂದು 10 seconds ಬರ್ದಾಗ್ಬೋದು. ಬಟ್ ಅಲ್ಲಿ ನಾವು ಚೆಕ್ ಮಾಡಿ ರಿಫ್ಲೆಕ್ಸ್ ಆಗುತ್ತೆ ಅಂತ ಬರೆದಿತ್ತು. ಹೆಂಗೆ ಚೆಕ್ ಮಾಡಿದ್ರೆ ಸರ್? 1,1 ಇಲ್ಲಿದೆ, 2,2 ಇಲ್ಲಿದೆ, 3,3 ಇಲ್ಲಿದೆ, 4,4 ಇಲ್ಲಿದೆ ಇಲ್ಲಿದೆ. ಅದಕ್ಕೆ ಗೊತ್ತಾಯ್ತು ನನಗೆ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ. ಆ ನಾಲೆಡ್ಜ್ ಮೇಲೆ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರೆದಿದ್ದೆ. ಇಲ್ಲ ಸರ್, ನನಗೆ ಎಕ್ಸಾಂಪಲ್ ಬೇಕು, ಬರ್ಕೋ 1, 1, 2, 2, 3, 3, 4, 4 ಬಿಲಾಂಗ್ ಸ್ಟಾರ್ ಏನ್ ಸೇ ಕಮ್ ಐ ಬಿಲಾಂಗ್ ಸ್ಟಾರ್ ಅಂತ ಬರೆದು ಬೇಕಾದ್ರೆ ಕನ್ಕ್ಲೂಷನ್ ಮಾಡಿ. ಕನ್ಕ್ಲೂಷನ್ ಇಂಪಾರ್ಟೆಂಟ್, ಆರ್ ಈಸ್ ರಿಫ್ಲೆಕ್ಸಿವ್. ಆಮೇಲೆ ಕಮ್ ಟು ರೋಮನ್ ನಂಬರ್ 2, ಏನದು? ಸಿಮೆಟ್ರಿಕ್. ಎಸ್, ಗೋ ಟು ರಿಲೇಷನ್ ಬಟ್ ನಾಟ್ ಸೆಟ್. 1,2 ಈಸ್ ದೇರ್. ಲಕ್ಕಿಲಿ ವಿ ಡೋಂಟ್ ಹ್ಯಾವ್ 2,1. ಫಸ್ಟ್ ಆರ್ಡರ್ ಪೇರ್ ಸಿಗ್ಬಿಡುತ್ತೆ. 1,2 ಬಿಲಾಂಗ್ಸ್ ಟು ಆರ್, ಬಟ್ 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡಿ, ಎಲ್ಲಾದ್ರೂ ಇದೆಯೇನು? ಎಲ್ಲೂ ಇಲ್ಲ ಅಂದ್ರೆ ಈ ರೀತಿ ಬರಿತೀವಿ. ಅಲ್ಲಿಗೆ ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ ಗೊತ್ತಾಗ್ಬಿಡ್ತು. ಇನ್ನೂ ಎಲ್ಲಾದ್ರೂ ರೀಸನ್ಸ್ ಇದ್ರೆ ಬರ್ಕೋಬೋದು ಸರ್, ಅದಕ್ಕೆ ಬರ್ತಾ ಇದ್ದೀನಿ. ಬರೆಯೋವಾಗ ಒಂದು ರೀಸನ್ ಬರೀ ಸಾಕು, ಕಳೆಯೋವಾಗ ಎಲ್ಲ ಕಳೆದ್ಕೋ. ಇಲ್ಲಿ ಮತ್ತೆ ಆರ್ ಇನ್ನೂ ಒಂದಿದೆ, ಏನು? 1,3 ಬಿಲಾಂಗ್ಸ್ ಟು ಆರ್, 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡ್ಕೋ, ಎಲ್ಲಾದ್ರೂ 3,1 ಇಲ್ಲ. ಮತ್ತೆ 3,2 ಬಿಲಾಂಗ್ಸ್ ಟು ಆರ್, ನೋಡಿ ಆರ್ಡರ್ ಪೇರ್. 2,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡ್ಕೋ, ಇಷ್ಟು ರೀಸನ್ಸ್ ಇದೆ ಸಿಮೆಟ್ರಿಕ್ ಆಗಿರೋದಕ್ಕೆ. ಇಷ್ಟೆಲ್ಲ ಬರೆದುಕೊಂಡು ನೀನು ಟೈಮ್ ವೇಸ್ಟ್ ಮಾಡಬಾರದು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ಬೇಕು. 3 correct examples, 3 separate examples ಇವು. ನಂತರ ಫಾರ್ ಆಲ್ a,b ಬಿಲಾಂಗ್ಸ್ ಟು ಆರ್, b,a ಬರೀಬೇಕು, ಸಿ ಬರೀಬಾರ್ದು, ಡಸ್ ನಾಟ್ ಎ ಬರೀಬೇಕು, ಬಿಲಾಂಗ್ಸ್ ಟು ಆರ್ ಬರೀಬಾರ್ದು. ಈ ನಾಲೆಡ್ಜ್ ಮೇಲೆ ಇದನ್ನು ಬರ್ದು. ಇದು ಜನರಲ್ ಕನ್ಕ್ಲೂಷನು, ಇದು ಪರ್ಟಿಕ್ಯುಲರ್. ನಾನು ಯಾವಾಗಲಿಂದ ಏನು ಹೇಳ್ತೇನೆ, ಆಗದೆ ಇರೋದಕ್ಕೆ ಸಿಮೆಟ್ರಿಕ್ ಆಗಲಿಲ್ಲ, ಅದಕ್ಕೆ ನೀವು ಈ ಎಕ್ಸಾಂಪಲ್ ಯಾವುದಾದ್ರು ಒಂದು ಬರೆದು ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬಂದ್ಬಿಡು, ಯು ಗೆಟ್ ಫುಲ್ ಮಾರ್ಕ್. ಬಟ್ ಆಸ್ ಫಾರ್ ಶೋಯಿಂಗ್ ಅಬ್ಸಲ್ಯೂಟ್ ಸಬ್ಜೆಕ್ಟ್ ಅಂದರೆ, ನಾನು ಡೆಫಿನೇಷನ್ ಕೂಡ ನಿಮ್ಮ ಹತ್ರ ಕಳಿಸ್ಬೇಕು, ಆ ಡೆಫಿನೇಷನ್ ಇಲ್ಲಿ ಬರೀತಾ ಇದ್ರೆ ಅನ್ನೋ ರೀಸನ್, ಒಂದೇ ಒಂದು ರೀಸನ್ಗೆ ನಾನು ಇಲ್ಲಿ ಟ್ರಾನ್ಸ್ ಸಿಮೆಟ್ರಿಕ್ ಈ ರೀತಿ ಬರೆದಿದ್ದೀನಿ. ದಿಸ್ ಇಸ್ ಅಬ್ಸಲ್ಯೂಟ್. ನೌ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೋಟ್ಸಲ್ಲಿ ಎಲ್ಲ ಬರ್ಕೋ, ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಬರೆದು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರ್ಕೊಂಡು ಬಂದ್ಬಿಡು. ಸಬ್ಜೆಕ್ಟ್ ಕಲಿಯೋವಾಗ ಏನನ್ನೂ ಬಿಡಬಾರ್ದು. ಆಮೇಲೆ ಥರ್ಡ್ ಒನ್ ಬರುತ್ತೇನೆ, ಅದೇನದು? ಟ್ರಾನ್ಸಿಟಿವಿಟಿ. ಸ್ವಲ್ಪ ಇದು ಟೈಮು ತಿಂದಾಕುತ್ತೆ, ಹೋದರೆ ಹೋಗಲಿ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ನನಗೆ ಆನ್ಸರ್ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ನಾಲೆಡ್ಜನ್ನು ತಿಂದಾಕುತ್ತೆ. ಏನು ಸರ್ ಮಾಡಬೇಕು ಪ್ಲೀಸ್? ಇಲ್ಲಿ ಉದ್ದೇಶಪೂರ್ವಕವಾಗಿ ಟ್ರಾನ್ಸಿಟಿವಿಟಿ ಆಗದೇ ಇರೋ ಎಲಿಮೆಂಟ್ಸನ್ನು ಹುಡುಕಿ ನಾವು ತಗೋಬೇಕು. ಟ್ರಾನ್ಸಿಟಿವಿಟಿ ಆಗದೇ ಇರೋ ಎಲಿಮೆಂಟ್ಸನ್ನು ಟ್ರೈ ಮಾಡೋಣ. ಇದ್ರ ಜೊತೆ ತಗೊಳ್ತೀವಿ 2 to 8, 1,2 ಉಳಿತದೆ, ಅದು ಅಲ್ಲೇ ಕಾತ್ಕೊಂಡಿದೆ. ಓಹೋ, ಅದು ಸರ್ ರೀಸನ್, ಹೌದು. ಆಮೇಲೆ ಇದ್ರ ಜೊತೆ ತೊಗೊಳಂಗಿಲ್ಲ,
ಗೊತ್ತಾಗ್ತಿದೆ. ಇದ್ರ ಜೊತೆ ಬೇಕಾದರೆ ಇದ್ರ ಜೊತೆ ಯಾವುದೂ ತಗೊಳ್ಳೋಂಗಿಲ್ಲ. ಅದೇ ಎಲಿಮೆಂಟನ್ನು ಬೇಕಾದ್ರೆ ತಗೋಬೋದು ಎರಡು ಸಲ. ಯಾರಾದ್ರಿಗೂ ಈ ನಾಲೆಡ್ಜ್ ಬೇಕು ಸರ್ ನಮ್ಗೆ ಅಂದಾಗ ಡೌಟ್ ಬಂದಾಗ ಕ್ಲಿಯರ್ ಆಗ್ತಾ ಇದೆ. 2,2 ಎರಡು ಸಲ ತಗೊಂಡೆ, 2,2 ಕ್ಯಾನ್ಸಲ್ ಮಾಡಿದೆ, ಮತ್ತೆ 2,2 ಬಂತು. ನೋಡು ಅಲ್ಲೇ ಇದೆ. ಹಾಗಂತ ಟ್ರಾನ್ಸ್ಟಿಟ್ಯೂಟ್ ಬರೀತು, ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು, ಎಲ್ಲಾದರೂ ಆರ್ಡರ್ ಪೇರ್ ಸಿಕ್ಬಿಟ್ಟು ಇನ್ ಕೇಸ್ ಏನಾದರೂ ಅದು ಕ್ಯಾನ್ಸಲ್ ಮಾಡಿದಾಗ ಇನ್ನು ರಿಮೈನಿಂಗ್ ಆರ್ಡರ್ ಪೇರ್ ಆರಲ್ಲಿ ಇಲ್ಲ ಅಂದರೆ ನಾ ಟ್ರಾನ್ಸ್ಟಿಟ್ಯೂಟ್ ಬರೆಯೋಣ. ಆಮೇಲೆ ಇದ್ರ ಜೊತೆ ಇದು ಇದು ತಗೋಬೋದು, 1,1 ಕ್ಯಾನ್ಸಲ್. ಈ 1 ಉಳಿತದ, ಈ 3 ಉಳಿತದ, 1,3 ಉಳಿದಂಗೆ ಆಯ್ತು, ಅದು 1,3 ಮತ್ತೆ ಅಲ್ಲೇ ಇದೆ. ಮತ್ತೆ ಇದು ಇದು ತಗೋಬೋದು, 3,3 ಕ್ಯಾನ್ಸಲ್, 3,3 ಕ್ಯಾನ್ಸಲ್, 1,3 ಉಳಿತು, ಅದು 1,3 ಇಲ್ಲೇ ಇದೆ. ಮತ್ತೆ ಇದ್ರ ಜೊತೆ ಬೇಕಾದ್ರೆ ಇದು ತಗೋಬೋದು. ಯಾವ್ದು ಸರ್? 3,2 ಜೊತೆ ಬೇಕಾದ್ರೆ, 3,2 ಜೊತೆ ಬೇಕಾದ್ರೆ 2,2 ತಗೋಬೋದು. 2,2 ಕ್ಯಾನ್ಸಲ್, ದಯವಿಟ್ಟು ನೋಟ್ಸ್ ಅಲ್ಲಿ ಹೊಡಿಬಾರ್ದು. 3,2 ಅದು ಅಲ್ಲೇ ಇದೆ. ಯಾಕೋ ಇದು ಎಷ್ಟು ಸಲ ಪ್ರಯತ್ನ ಪಟ್ಟರು, ಎಷ್ಟು ಆರ್ಡರ್ ಪೇರ್ಸ್ ತಗೊಂಡು ಡಿಸ್ಪ್ರೂವ್ ಮಾಡೋಣ ಟ್ರಾನ್ಸಿಟಿವಿಟಿ ಅಂತ ಪ್ರಯತ್ನ ಪಟ್ಟರು, ಸಿಗೋ ಸಾಧ್ಯತೆಗಳಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ನೀವು ಹುಡುಕ್ಬೇಕು ಟ್ರಾನ್ಸಿಟಿವಿಟಿ. ಗೊತ್ತಾಗ್ತಿದ್ಯಾ? ಅಲ್ಲಿಗೆ ನೀನು ಟ್ರೈ ಮಾಡ್ತಾನೆ ಇದೆಯಾ ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋಣ ಅಂತ? ಎಲ್ಲೂ ಸಿಗ್ತಿಲ್ಲ. ಹಾಗಾದರೆ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದರೆ ಯು ಲೂಸ್ ದಿ ಮಾರ್ಕ್ಸ್. ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ಎ, ದೀಸ್ ಆರ್ ಓಪನ್ ಇಂಗ್ಲೀಷ್ ಆಲ್ಫಾಬೆಟ್ಸ್, ಅದಕ್ಕೆ ಎ ಬರೆಯಬೇಕು. ಎ ಕಾಮ ಬಿ ಬಿಲಾಂಗ್ಸ್ ಟು ಬಿ ಕಾಮ ಸಿ. ಟ್ರಾನ್ಸಿಟಿವಿಟಿಗೆ ಡಿಫ್ರೆಂಟ್ ಇರಬೇಕು, ಮತ್ತು ಎ ತೊಗೋಬಾರ್ದು, ಇಲ್ಲಿ ಎ ತೊಗೊಂಬಿಟ್ರೆ ಸಿಮೆಟ್ರಿಕ್ ಆಗ್ಬಿಡುತ್ತೆ. ಬಿಲಾಂಗ್ಸ್ ಟು ಎ ಕಾಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರ್ದು, ಅಲ್ಲಿ ರೀಸನ್ ಇತ್ತು, ಇಲ್ಲಿ ರೀಸನ್ ಸಿಗಲಿಲ್ಲ. ಸೊ ಅಲ್ಲಿಗೆ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಅಲ್ಲಿಗೆ ಡಿಸ್ಪ್ರೂವ್ ಮಾಡೋಕ್ಕಾಗಲಿಲ್ಲ ನೋಡಿ ನಿನ್ನ ಕೈಯಲ್ಲಿ ಟ್ರಾನ್ಸಿಟಿವಿಟಿ, ಡಿಸ್ಪ್ರೂವ್ ಮಾಡೋಕ್ಕಾಗದೇ ಇರುವಾಗ ನೀವು ಖಂಡಿತವಾಗ್ಲೂ ಡೆಫಿನೇಷನ್ ಬರೀಬೇಕು ಇನ್ ಟರ್ಮ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಆ ಡೆಫಿನೇಷನ್ ಬರೆದು ನೋಡಿ, ನಾನು ಎಲ್ಲ ಎಲಿಮೆಂಟ್ಸ್ ತೊಗೊಂಡೆ, ಎಲ್ಲ ಆರ್ಡರ್ ಪೇರ್ಸು ತೊಗೊಂಡು ಚೆಕ್ ಮಾಡಿದೆ, ಎಲ್ಲದಕ್ಕೂ ಎ ಕಾಮ ಸಿ ಬರ್ತಿದೆ, ಯಾವುದಕ್ಕೂ ಬರ್ದಿರಾ ನಾಟ್ ಟ್ರಾನ್ಸಿಟಿವಿಟಿ ಕಡೆ ಹೋಗ್ತಿಲ್ಲ, ಅದಕ್ಕೆ ಇದು ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ನೀನು ಕನ್ಕ್ಲೂಷನ್ ಮಾಡಬೇಕು. ಸೊ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 6. ನೀಟಾಗಿ ನೋಡಿ, ನಾನು ಫಸ್ಟ್ ಹೆಡ್ಡಿಂಗ್ ರಿಫ್ಲೆಕ್ಸಿವ್, ಮತ್ತು ಆಗ್ತಾಯಿದೆ ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಯೂಸ್ ಮಾಡಿದೆ. ಸಿಮೆಟ್ರಿಕ್ ಆಗಲಿಲ್ಲ, ಅದಕ್ಕೆ ಫಸ್ಟ್ ನಂಬರಿಂಗ್ಸ್ ಯೂಸ್ ಮಾಡಿ, ಆಮೇಲೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಇಂಗ್ಲೀಷ್. ಇಲ್ಲಿ ಯಾವ್ದು ತೊಗೊಂಡ್ರು ಕೂಡ ಆಗ್ತದೆ, ಅದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಕನ್ಕ್ಲೂಷನ್. ಈ ಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಇಲ್ಲಿ ಬಿಲಾಂಗ್ಸ್ ಟು ಆರ್ ಎಲ್ಲಿ ಬರೀಬೇಕು ಅದಲ್ಲೇ ಬರೀಬೇಕು, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಎಲ್ಲಿ ಬರೀಬೇಕು ಅದಲ್ಲೇ ಬರೀಬೇಕು, ಒಂದತ್ತರ ಒಂದು ಬರೆದು ಮಾರ್ಕ್ಸ್ ಲಾಸ್ ಮಾಡ್ಕೊಬಾರ್ದು. ಆಗ್ಬೋದಾ? ಎಸ್. ಶಾಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 7? ಎಸ್. ಅನದರ್ ಪ್ರಾಬ್ಲಮ್ ಇಸ್ ದೇರ್ ರಿಲೇಷನ್ ನಾಟ್ ಇನ್ ಟರ್ಮ್ಸ್ ಆಫ್ ಆರ್ಡರ್ ಪೇರ್ಸ್. ಆರ್ಡರ್ ಪೇರ್ಸು ರಿಲೇಷನಲ್ಲಿ ಕೊಟ್ಟಿಲ್ಲ. ನಾವೇ ಬರ್ಕೊಂಡ್ರು ಸರಿ ಅಥವಾ ಆಲ್ಫಾಬೆಟ್ಸಲ್ಲಿ ಮಾಡ್ಕೊಂಡಿದ್ರು ಸರಿ, ನಾನು ಇಲ್ಲೆರಡೂ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಸರ್ ಪ್ಲೀಸ್, ಆರ್ ಹ್ಯಾಕ್ ಬರೀತಾ ಇದನ್ನು ಕ್ಯಾಚ್ ಮಾಡಿ. ಫಸ್ಟು ಎ 1 ತಗೋಬೇಕು, ಎ 1 ತಗೋಬೇಕು, ತಗೊಂಡು ಈ ಫಾರ್ಮುಲಾಗೆ ಹೋಗ್ಬೇಕು. ನೋಡು, ನಾನು ಎ ಪ್ಲೇಸಲ್ಲಿ 1 ಹಾಕಿದೆ, ಬಿ ಪ್ಲೇಸಲ್ಲಿ ಏನು ಹಾಕ್ಬೇಕು ಸರ್ ಅನ್ನೋದು ಈ ಫಾರ್ಮುಲಾ ಕೊಡ್ತದೆ. ವೇಟ್ ಮಾಡು, ಎ ಪ್ಲೇಸಲ್ಲಿ 1 ತಗೊಂಡು ಎ ಪ್ಲೇಸಲ್ಲಿ ಹಾಕಿ ಇಲ್ಲಿ ಬರೆದಿದ್ದೀನಿ. ಇನ್ನು ಬಿ ಪ್ಲೇಸಲ್ಲಿ ತುಂಬಿಸ್ಬೇಕು, 2 ತಗೊಂತೀರಾ? ತಪ್ಪು, ಇದು ಏನು ಬರುತ್ತೋ ಅದು ಬರೀಬೇಕು. ಎ ಪ್ಲೇಸಲ್ಲಿ 1 ಹಾಕಿದಾಗ 1+1 2, ಆಮೇಲೆ ಎ ಜಾಗದಲ್ಲಿ 2 ತಗೊಂತೀವಿ, ಎ ಜಾಗದಲ್ಲಿ 2 ತಗೊಂಡಿದ್ದೀನಿ, ಬಿ ಜಾಗದಲ್ಲಿ 3 ಸರ್, ಏನೋ 3 ಆಗ್ಬೋದು, ಈ ಫಾರ್ಮುಲಿ ಏನು ಬರುತ್ತೆ ಅದು 3. ಹಾಗೆ ಆಮೇಲೆ 3,4, ಆಮೇಲೆ 4,5, ಏನು ಮಾಡಿದೆ ಎ ಪ್ಲಸ್ ಎಲ್ 4, ಆಮೇಲೆ 5,6, ಏನು ಮಾಡಿದೆ ಎ ಪ್ಲಸ್ ಎಲ್ 5 ತೊಗೊಂಡು ಇಲ್ಲ. ಈಗ ಈ ಆರ್ಡರ್ ಪೇರ್ಸ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಮಾಡ್ತೀವಿ. ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ಸ್ಟಾರ್ಟಿಂಗ್ ದಿವಸನೇ ಹೇಳ್ಬಿಟ್ಟಿದ್ದೀನಿ. ಬಟ್ ನೀವು ಆ ಕ್ರಾಸ್ ಪ್ರಾಡಕ್ಟ್ ಬರೆದಿಲ್ವಲ್ಲ ಸರ್, ಅವಶ್ಯಕತೆ ಇಲ್ಲ, 36 ಆರ್ಡರ್ ಪೇರ್ಸ್ ಬರುತ್ತೆ. ಆರ್ ಯು ರೆಡಿ ಟು ರೈಟ್? ಯಾ ಸಾಧ್ಯವೇ ಇಲ್ಲ, ಸಾಧ್ಯವಿದ್ದರೂ ಕೂಡ ಎಕ್ಸಾಮ್ ಬರೆಯೋಕ್ಕೆ ನಮ್ಗೆ ಇಷ್ಟ ಇಲ್ಲಾಂದ್ರೆ ಆ ಕೆಲಸ ಮಾಡ್ಕೊಂಡಿರ್ಬೋದು. ಅದಕ್ಕೆ ನಾನು ಆ 36 ಆರ್ಡರ್ ಪೇರ್ಸಲ್ಲಿ ನಮಗೇನು ಬೇಕು, ಈ ಫಾರ್ಮ್ಲ ಯಾವ ಆರ್ಡರ್ ಪೇರ್ಸನ್ನು ಸ್ಯಾಟಿಸ್ಫೈ ಮಾಡ್ತದೋ
ಆ 36 ಆರ್ಡರ್ ಪೇರ್ಸಲ್ಲಿ ಈ ಫಾರ್ಮುಲಾ ಹಾಕಿದ್ರೆ ಯಾವ್ಯಾವ ಮಾತ್ರ ಬರ್ತಾವೋ. ಆಲ್ ದಿ 36 ಆರ್ಡರ್ ಪೇರ್ಸ್ ಡಸ್ ನಾಟ್ ಸ್ಯಾಟಿಸ್ಫೈ ದಿಸ್ ಫಾರ್ಮುಲಾ. ಇದ್ರ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ 36 ಆರ್ಡರ್ ಪೇರ್ಸ್ ಬರ್ತಾವೆ. ಇಲ್ಲಿ ಸಿಕ್ಸ್, ಇನ್ನೊಂದು ಕ್ರಾಸಲ್ಲಿ ಸಿಕ್ಸ್, ಸಿಕ್ಸ್ ಸಿಕ್ಸ್ 36. ಆ 36ಗೆ ಈ ಫಾರ್ಮುಲಾ ಹಾಕಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 4,4 ಇಲ್ಲಿ 4 ಹಾಕಿದ್ರೆ ಎ ಪ್ಲಸ್ ಅಲ್ಲಿ ಬಿ 5 ಬರುತ್ತೆ ಹೊರತು ಬಿ 4 ಬರಲ್ಲ. ಇನ್ 4,4 ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಈ ಫಾರ್ಮುಲಾ? ಹಾಗೆ ಎಲ್ಲ 36 ಆರ್ಡರ್ ಪೇರ್ಸು ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗಲ್ಲ. ಯಾವ ಆರ್ಡರ್ ಪೇರ್ ಸ್ಯಾಟಿಸ್ಫೈ ಆಗುತ್ತೋ ಅದಿಲ್ಲಿ ಬರೀತದೆ. ಈಗ ಎಲ್ಲರಿಗೂ ಒಂದು ಡೌಟ್ ಸರ್, ಎ 1 ತಗೊಂಡ್ರು 2 ಬಂತು, ಎ 2 ತಗೊಂಡ್ರು 3 ಬಂತು, ಎ 3 ತಗೊಂಡ್ರು 4 ಬಂತು, ಎ 5 ತಗೊಂಡ್ರು 4 ತಗೊಂಡ್ರು 5 ಬಂತು, ಎ 6 ತಗೊಂಡ್ರು ಸಾರಿ 5 ತಗೊಂಡ್ರು ಎ ಬಿ 6 ಬಂತು. ಹಾಗಾದರೆ ಎ 6 ತಗೊಳ್ಳೋಣ ಸರ್. ಎ 6 ತಗೊಂಡ್ರೆ ಇಲ್ಲಿದೆ ಪ್ಲಸ್ 1 ಮಾಡೋಷ್ಟರಲ್ಲಿ 7 ಬರುತ್ತೆ. ಅಲ್ಲಿ 7ನೇ ಇಲ್ಲ, ಇನ್ನು ಆರ್ಡರ್ ಪೇರ್ಸಲ್ಲಿ ಏನಕ್ಕೆ ಬಂದಿರುತ್ತೆ? ಅದಕ್ಕೆ ಯಾರು ಕೂಡ 6,7 ಇಲ್ಲಿ ಬರೀಬಾರ್ದು. ಹೌದಾ? ಈಗ ಶಾಲ್ ವಿ ಗೋ ಟು ರಿಫ್ಲೆಕ್ಸಿವ್ ಪ್ಲೀಸ್. ಈ ಪ್ರಾಬ್ಲಮ್ ನಾನು ನಂಬರಿಂಗ್ಸಲ್ಲೂ ಆನ್ಸರ್ ಮಾಡ್ತೀನಿ, ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ ಆನ್ಸರ್ ಮಾಡ್ತೀನಿ. ಯಾಕೆ ಸರ್ ಈ ರೀತಿ ಅಂದರೆ, ಅವನು ಕೊಟ್ಟಿದ್ದು ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ ಎಲಿಮೆಂಟ್ಸ್ ರೆಪ್ರೆಸೆಂಟ್ ಇನ್ ಜನರಲ್, ದಟ್ ಈಸ್ ಇಂಗ್ಲೀಷ್ ಅಲ್ಫಾಬೆಟ್ಸ್. ನಾನು ಆರ್ಡರ್ ಪೇರ್ ಸಮೇತ ಬರ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ ಬರೆಸ್ತೀನಿ, ಇದರಲ್ಲಿ ಬರೆಸ್ತೀನಿ. ನೀವೆಲ್ಲ ಕಳೆಯೋ ರೆಡಿ ಇರಬೇಕು. ನೀನು ಎಕ್ಸಾಮಲ್ಲಿ ಯಾವುದಾದ್ರೂ ಬರ್ಕೊಂಡ್ಬ, ಎರಡಕ್ಕೂ ಮಾರ್ಕ್ಸ್ ಇರುತ್ತೆ. ಎಸ್, ಫಸ್ಟ್ ಒನ್ ಏನಪ್ಪ ರಿಫ್ಲೆಕ್ಸಿವ್, ಗೋ ಟು ಸೆಟ್ ಫಸ್ಟ್ ಎಲಿಮೆಂಟ್ 1 ಬಿಲಾಂಗ್ಸ್ ಟು ಎ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಏನೇ ಯೂಸ್ ಮಾಡಬೇಕು, ಇಲ್ಲಿ ಆರೇ ಯೂಸ್ ಮಾಡಬೇಕು. ಸೊ ಅಲ್ಲಿಗೆ ಏನಾಯಿತು, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಪ್ಲೀಸ್ ಕನ್ಕ್ಲೂಷನ್ ಮಾಡಬೇಡ, ಕನ್ಕ್ಲೂಷನ್ ಮಾಡಬೇಡ. ಇಲ್ಲಿ ಎ ಕಾಮ ಎ ತಗೋಬೇಕು ರಿಫ್ಲೆಕ್ಸಿವ್ಗೆ, ಎಲಿಮೆಂಟು ಬಿ ಪ್ಲಸ್ ಲಿ ಆಗಬೇಕು ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ತಗೊಂಡಾಗ ರಿಲೇಷನಲ್ಲಿ ಇರಬೇಕು. ಎ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಯಾಕೆ ಬರೀತಾ ಇದ್ದೀನೋ ಪಕ್ಕದಲ್ಲಿ ರೀಸನ್ ಕೊಡ್ತಾ ಇದ್ದೀನಿ, ಎಲ್ಲರೂ ಗಮನ ಕೊಡಿ. ಬಿ ತೆಗೆದು ಏನಪ್ಪ ಹಾಕಿದೀವಿ ಇಲ್ಲಿ, ಎ. ಅದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ರೂಲ್. ಹೌದಾ? ಇಲ್ಲಿ ಬಿ ತೆಗೆದು ಎ ಹಾಕಿದ ಮೇಲೆ ಯಾಕೆ ಸರ್ ನೀವು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆದ್ರು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬನ್ನಿರಿ, ಇಲ್ಲಿ ಬಿ ತೆಗೆದು ಎ ಹಾಕಿದ ಮೇಲೆ ಇಲ್ಲಿ ಕೂಡ ಬಿ ತೆಗೆದು ಎ ಆಗಬೇಕು. ಹೌದಾ? ಆವಾಗ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ. ಇದರ ಪ್ರಕಾರ ಅದು ಪ್ಲಸ್ ಇಸ್ ಈಕ್ವಲ್ ಟು ಬರುತ್ತೆ, ನಾಟ್ ಇಸ್ ಈಕ್ವಲ್ ಬರುತ್ತೆ ಆಮೇಲೆ ಚೆಕ್ ಮಾಡೋಣ. ಎ ಪ್ಲಸಲ್ಲಿ 2 ಹಾಕಿದ್ರೆ ಇಲ್ಲಿ 2ನೇ ಇರುತ್ತೆ, ಇಲ್ಲಿ 3 ಬರುತ್ತೆ ನೋಡಿ. ಅಲ್ಲಿಗೆ 2 ಇಸ್ ಈಕ್ವಲ್ ಟು 3ನಾ? ಎ ಪ್ಲಸಲ್ಲಿ 5 ಹಾಕಿದ್ರೆ ಇಲ್ಲಿ 5 + 1 = 6 ಬರುತ್ತೆ, ಅಲ್ಲಿಗೆ 5 = 6. ಬಿಕಾಸ್ ಆಫ್ ದಿಸ್ ರೀಸನ್ 2 ≠ 3, 5 ≠ 6. ಹೆನ್ಸ್ ಎ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ನಂಬರಿಂಗಲ್ಲೂ ಮತ್ತೆ ಡೆಫಿನೇಷನ್ ಪ್ರಕಾರ ಎರಡು ಆನ್ಸರ್ಸ್ ನಮ್ಮ ಹತ್ರ ಇದೆ. ಸಿಂಪಲ್ ಆಗಿರಬೇಕು, ನಿನಗೆ ಗೊತ್ತಿದ್ದ ಪುಂಗ್ ಇಷ್ಟುದ್ದ ಬರೀಬಾರ್ದು 1 ಮಾರ್ಕ್ಗೆ. ನೋಡಿ, ಎರಡೇ ಸ್ಟೆಪ್ ಮೆನ್ಷನ್ ಮಾಡಿದ್ದೀನಿ, ಇಷ್ಟೇ ಸಾಕು. ನೋಟ್ಸಲ್ಲಿ ಇದೇ ರೀತಿ ಬರಿ, ಇದೇ ರೀತಿ ಎಕ್ಸಾಂಪಲ್ ಕೂಡ ಇದೆ ತಗೋ. ಹಾಗಾದರೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇವಾಗ ಕನ್ಕ್ಲೂಷನ್ ಬರೀಬೇಕು, ಇಲ್ಲೆಲ್ಲೋ ಕನ್ಕ್ಲೂಷನ್ ಬರೆದು ಮತ್ತೆ ಜನರಲ್ ಎಕ್ಸಾಂಪಲ್ ತಗೋಬಾರದು. ಶಲ್ ವಿ ಗೋ ಟು ಸಿಮೆಟ್ರಿಕ್, 1,2 ಬಿಲಾಂಗ್ಸ್ ಟು ಆರ್ ಬಟ್ 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇದೇನಾಯ್ತಪ್ಪ, ಟ್ರಾನ್ಸಿಟಿವಿಟಿ ಆಯ್ತಾ? ಆಗಲಿಲ್ಲ. ಹಾಗಂತೇಳಿ ನಾಟ್ ಟ್ರಾನ್ಸಿಟಿವ್ ಬರೀಬೇಡ, ಇನ್ನೂ ಕೆಲಸ ಇದೆ, ಇನ್ನೂ ಸಬ್ಜೆಕ್ಟ್ ಕಳೆಯುವಂಥದ್ದಿದೆ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಯಾರು ಹೇಳಿದೆ ಸರ್? ನೋಡಿ, ಇಲ್ಲೇ ಹೇಳಿದ್ದಾರೆ. ನಾವೀಗ ಈ ಆರ್ಡರ್ ಪೇರ್ಸು ಇಂಟರ್ಚೇಂಜ್ ಮಾಡಬೇಕು. ಮಾಡಬೇಕಾದ್ರೆ ಇದು ಕೂಡ ಇಂಟರ್ಚೇಂಜ್ ಆಗುತ್ತೆ ಇಲ್ವಾ? ಆಗುತ್ತೆ. ಇದು ಇಂಟರ್ಚೇಂಜ್ ಆದಾಗ ಈಕ್ವಲ್ ಹಂಗೆ ಇರುತ್ತೆ, ರಾಂಗ್ ಬರುತ್ತೆ ನೋಡಬೇಕು. ಇದು ಇಂಟರ್ಚೇಂಜ್ ಅದು ಹೇಳ್ಕೊಡ್ತೀನಿ. ಈಗ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಇರಬೇಕಾದ್ರೆ ಎ ನೆವರ್ ನಾಟ್ ಈಕ್ವಲ್ ಟು ಬಿ ಪ್ಲಸ್ 1. ಹೆಂಗೆ ಸರ್? ಬೇಕಾದ್ರೆ ಚೆಕ್ ಮಾಡಿ.
ಸರ್ ಯಾಕೆ ಸರ್ ನೀವು ಈ ರೀತಿ ಇಂಟರ್ಚೇಂಜ್ ಮಾಡಿದ್ರು? ಸಿಮೆಟ್ರಿಕ್ ಪ್ರಾಪರ್ಟಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಎ ಬಿ ಖಂಡಿತವಾಗ್ಲೂ ಇಂಟರ್ಚೇಂಜ್ ಮಾಡಬೇಕು. ಈ ಎ ಬಿನ ಇಂಟರ್ಚೇಂಜ್ ಮಾಡಬೇಕಾದ್ರೆ ಆ ಕಂಡೀಷನ್ ಇಲ್ಲಿ ಹಾಕಿ ಇಂಟರ್ಚೇಂಜ್ ಮಾಡಿ ಆ ಮೀನಿಂಗ್ ಕರೆಕ್ಟ್ ಬರುತ್ತಾ ರಾಂಗ್ ಬರುತ್ತಾ ಚೆಕ್ ಮಾಡಬೇಕು. ಎ ಬಿ ಇದ್ದಿದ್ದನ್ನು ನಾವು ಬಿ ಎ ಮಾಡಕ್ಕೆ ಕೊಡ್ತಾ ಇದ್ದೀವಿ, ನಮ್ಮ ಇಷ್ಟ ಬಂದಂಗೆ ಮಾಡಬಾರ್ದು. ಕೊಟ್ಟಿರ್ತಕ್ಕಂಥ ಫಾರ್ಮುಲಾಗೆ ಬಂದು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಒನ್ ಕೊಡಬೇಕಾದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ನಮಗೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಬರಬೇಕಂದ್ರೆ ಇವು ಇಂಟರ್ಚೇಂಜ್ ಆಗಬೇಕು, ಯಾಕಂದ್ರೆ ಇಂಟರ್ಚೇಂಜ್ ಆಗಿದೆ. ಸೊ ಇಂಟರ್ಚೇಂಜ್ ಮಾಡಿದ್ದೀನಿ, ಮಾಡಿ ನೀವು ಯಾಕೆ ಸರ್ ಡಸ್ ನಾಟ್ ಬಿಲಾಂಗ್ಸ್ ಟು ಬರ್ದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಇಲ್ಲೇ ಇಲ್ಲಿ, ಈ ಪ್ಲಸ್ ಒನ್ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಒನ್ ತೋರಿಸಿ ಇಲ್ಲಿ ಮೈನಸ್ ಒನ್. ಅದಕ್ಕೆ ಎ ನಾಟ್ ಈಕ್ವಲ್ಸ್ ಟು ಪಿ ಪ್ಲಸ್ ಒನ್. ಬಿಕಾಸ್ ಆಫ್ ದಿಸ್ ರೀಸನ್ ಬಿ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ರೀಸನ್ಸ್ ಕೆಳಗಡೆ ಈ ಕನ್ಕ್ಲೂಷನ್ ಇರಬೇಕು, ಯಾರು ಕೂಡ ಇದನ್ನು ಮೇಲೆ ಹತ್ತಬಾರದು. ಅಲ್ಲಿಗೆ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಡಿಪೆಂಡಿಂಗ್ ಆನ್ ದಿಸ್ ಈಕ್ವಲ್ ದಟ್ ನಾಟ್ ಈಕ್ವಲ್ ನಾಟ್ ಈಕ್ವಲ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಡಿಪೆಂಡಿಂಗ್ ಆನ್ ದಿಸ್ ನಾಟ್ ಈಕ್ವಲ್. ದಿಸ್ ನಾಟ್ ಈಕ್ವಲ್ ಈಸ್ ಫ್ರಮ್ ಅವರ್ ಜನರಲ್ ನಾಲೆಡ್ಜ್, ಜನರಲ್ ರಿಲೇಟೆಡ್ ಟು ರಿಲೇಷನ್ಸ್ ಟಾಪಿಕ್. ಯಾಕೆ ಇಲ್ಲಿ ನಾಟ್ ಈಕ್ವಲ್ ಬಂತಂದ್ರೆ, ಫಸ್ಟ್ ಆಫ್ ಆಲ್ ಯಾಕೆ ಇಂಟರ್ಚೇಂಜ್ ಮಾಡಿದ್ರು ಸರ್ ಅನ್ನೋ ಕ್ವೆಶನ್ ಆನ್ಸರ್ ಮಾಡಿದ್ದೀನಿ. ಈ ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಮಾಡೋ ಪ್ರಯತ್ನ ಸಿಮೆಟ್ರಿಕ್ ತೋರ್ಸೋಕ್ಕೆ, ಈ ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಮಾಡಿದ್ರೇ ಇಲ್ಲಿ ಬಿ ಕಾಮ ಎ ಬರೋದು. ಮಾಡಿದಾಗ ಸೇಮ್ ಮೀನಿಂಗ್ ಬಂತ? ಬರಲಿಲ್ಲ. ಯಾಕೆ ಸರ್? ಎ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ, ನಾವು ಇಲ್ಲಿ ಮಾಡೋಣ. ಪ್ಲಸ್ ಒನ್ ನಿಕಡೆ ತೊಗೊಳ್ಳೋಣ, ಮೈನಸ್ ಒನ್ ಆಗುತ್ತೆ ಅಲ್ಲಿ. ಬಿ ಮೈನಸ್ ಒನ್ ಆಗ್ಬೇಕು, ತೋರಿಸು ಬಿ ಮೈನಸ್ ಒನ್ ಇಲ್ಲ, ಬಿ ಪ್ಲಸ್ ಒನ್ ಇದೆ, ಅದಕ್ಕೆ ನಾಟ್ ಈಕ್ವಲ್. ಆ ನಾಟ್ ಈಕ್ವಲ್ ಇಂದ ಬಂದಿದ್ದೆ ಇದು. ಸರ್ ನಮಗೆ ಇದರಿಂದ ಸ್ಪಷ್ಟವಾಗಿ ಸಬ್ಜೆಕ್ಟ್ ಅರ್ಥ ಆಯ್ತು ಸರ್, ಒಪ್ಪಿಕೊಂಡೆ ರಾಜ. ಎಕ್ಸಾಮಲ್ಲಿ ಅವನು ಇದು ಕೊಟ್ಟಿರ್ತಾನೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬರೆಯುವಾಗ ಸ್ಟೂಡೆಂಟ್ಸ್ ನಂಬರಿಂಗಲ್ಲಿ ಚೆನ್ನಾಗಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿರ್ತಾರೆ, ದಯವಿಟ್ಟು ನಂಬರಿಂಗ್ಸ್ ಬರೆಯೋಣ ಅಂತ ಸ್ಕೀಮ್ ಬರೆದ್ರೆ ನಿನ್ನ ಫೇವರ್ ಆಯಿತು ಸ್ಕೀಮ್. ಕೆಲವರು ಕಣ್ಮುಂಡೆ ಮಕ್ಕಳು ಸ್ಕೀಮ್ ಬರೆಯೋರು, ದೊಡ್ಡವರೇ ಅವರ ಬೈತಾ ಇದ್ದೇನೆ, ಈ ನಂಬರಿಂಗ್ಸೇ ತೋರಿಸಿರಲ್ಲ, ಏನೋ ಅವ್ರಿಗೆ ಸಬ್ಜೆಕ್ಟ್ ಬರುತ್ತೆ, ಮಕ್ಕಳ ದೃಷ್ಟಿಯೆಲ್ಲ ಡೆಸ್ಕ್ ಮೇಲೆ ಕೂತು ಅವ್ರು ಯೋಚನೆ ಮಾಡಲ್ಲ, ಸ್ಟೇಜ್ ಮೇಲೆ ನಿಂತೇ ಯೋಚನೆ ಮಾಡ್ತಿರ್ತಾರೆ. ಈ ಆಲ್ಫಾಬೆಟ್ಸ್ ತಗೊಂಡು ಈ ರೀಸನ್ಸೇ ನೋಡು, ಇದು ಮಾತ್ರ ಸ್ಕೀಮಲ್ಲಿ ಬರೆಯೋದು ಮತ್ತು ಇದು ಮಾತ್ರ ಸ್ಕೀಮಲ್ಲಿ ಹಿಂಗೆ ಮಾಡ್ತಾರೆ, ಆವಾಗ ಈ ವಿರೋಧ ಇಲ್ಲ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಈ ವಿರೋಧ ಇಲ್ಲ. ಈಗ ನಾವು ಸ್ಕೀಮ್ ಹೆಂಗಾದರೂ ಬರ್ಕೊಳ್ಳೆ, ಅವನು ಎರಡೂ ಆಪ್ಷನ್ಗೆ ನಾವು ರೆಡಿ ಇದ್ದೀವಿ. ನಮ್ಮ ಆನ್ಸರು ಅವನು ನಂಬರಿಂಗ್ಸ್ ಎಲ್ಲಾದರೂ ಸ್ಕೀಮ್ ಬರ್ಕೊಳ್ಳೆ, ವಿ ಆರ್ ಇನ್ ರೆಡಿ ಇನ್ ನಂಬರಿಂಗ್ಸ್. ಆಲ್ಫಾಬೆಟ್ಸ್ ಎಲ್ಲಾದರೂ ಬರ್ಕೊಳ್ಳೆ, ವಿ ಆರ್ ಇನ್ ಆಲ್ಫಾಬೆಟ್ಸ್. ಸೊ ದಿಸ್ ಡಸ್ ನಾಟ್ ಈಕ್ವಲ್ ಸಿಂಪ್ಲೈಸ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು, ಯಾವುದೇ ಕಾರಣಕ್ಕೆ ಇದಕ್ಕೆ ಮೇಲೆ ಹತ್ಸಬೇಡಿ, ಗೊತ್ತಾಯ್ತಾ? ಈ ರೀಸನ್ ಆದಮೇಲೆ ಇದಿರಬೇಕು. ಸೊ ಆರ್ ಇಸ್ ನಾಟ್ ಸಿಮೆಟ್ರಿಕ್. ಆಮೇಲೆ ಥರ್ಡ್ ಒನ್ ಬರೋಲ್ಲ, ಹೌದಾ? ಒನ್ ಕಾಮ ಟು, ಟೂ ಕಾಮ ತ್ರೀ ಆರ್ ಸೂಟಬಲ್ ಎಕ್ಸಾಂಪಲ್ಸ್ ಫಾರ್, ಸೂಟಬಲ್ ಆರ್ಡರ್ ಪೇರ್ಸ್ ಫಾರ್ ಟ್ರಾನ್ಸಿಟಿವಿಟಿ. ಟೂ ಟೂ ತೆಗೆದಾಕಿದ್ರೆ ಅಯ್ಯೋ ಬಿಲಾಂಗ್ಸ್ ಟು ಆರ್ ಬರೆಯೋದು ಮರ್ತೆ, ಪ್ಲೀಸ್ ಮಾರ್ಕ್ ಕಟ್ ಮಾಡ್ತಾರೆ, ಬಿಲಾಂಗ್ಸ್ ಟು ಆರ್. ಟೂ ಟೂ ತೆಗೆದಾಕಿದಾಗ ಒನ್ ಕಾಮ ತ್ರೀ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನ ಸ್ವಲ್ಪ ನೋಡ್ರಿ, ಅಲ್ಲಿ ಎಲ್ಲ ಒನ್ ಕಾಮ ತ್ರೀ ತೋರಿಸ್ರಿ, ಇಲ್ಲ ಅದಕ್ಕೆ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇದ್ರೆ ಬಿಲಾಂಗ್ಸ್ ಟು ಆರ್. ದಿಸ್ ಶೋಸ್ ವಾಟ್? ನಾಟ್ ಟ್ರಾನ್ಸಿಟಿವಿಟಿ. ಅಲ್ಲಿಗೆ ಪ್ರಾಬ್ಲಮ್ ನಾಟ್ ಟ್ರಾನ್ಸಿಟಿವಿಟಿ ಅಂತ ಗೊತ್ತಾಗ್ಬಿಡ್ತು. ನಾವೀಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಎದುರುಕೊಂಡು ನಂಬರಿಂಗ್ಸ್ ಎಲ್ಲ ಆನ್ಸರ್ ಕೊಡ್ತಾ ಇದ್ದೇನೆ, ಆ್ಯಸ್ ಎ ಅಟ್ ಎ ಟೈಮ್ ಡೆಫಿನೇಷನ್ಗೆ ಹೋಗ್ತಾ ಇದ್ದೀವಿ. ಏನು ಸರ್? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಈ ಆರ್ಡರ್ ಪೇರು ಆರಲ್ಲಿದೆ ಅಂದರೆ ಈ ಫಾರ್ಮುಲಾ ಪಕ್ಕದಲ್ಲಿ ಬರೀಬೇಕು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಒನ್. ನೆಕ್ಸ್ಟು ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಎಂಪ್ಲಾಯ್ಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಒನ್. ನೋಡಿ, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಒನ್ ಆದರೆ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಒನ್ ಇನ್ ದಿಸ್ ಡೆಫಿನೇಷನ್. ಎಂಪ್ಲಾಯ್ಸ್ ಈಗ ನಮಗೆ ಎ ಕಾಮ ಸಿ ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರುತ್ತಾ ಬಿಲಾಂಗ್ಸ್ ಟು ಆರ್ ಬರುತ್ತೆ ಅನ್ನೋದು ಈ ಟಾಪಿಕ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಎಂಡ್ ವಿತ್ ಬಿ, ಅದಕ್ಕೆ ಇಲ್ಲಿ ಬಿ ಸ್ಟಾರ್ಟಿಂಗ್, ಎಂಡ್ ವಿತ್ ಸಿ, ಅದಕ್ಕೆ ಇಲ್ಲಿ ಸಿ ಸ್ಟಾರ್ಟಿಂಗ್, ಎಂಡ್ ವಿತ್ ಸಿ, ಅದಕ್ಕೆ ಇಲ್ಲಿ ಸಿ ಸ್ಟಾರ್ಟ್ ಮಾಡಬೇಕು. ಇಫ್ ಇಟ್ ಈಸ್ ಎ ಪ್ಲಸ್ ಒನ್, ಇದರಿಂದ ಎರಡು ಈಕ್ವೇಶನ್ ಇಂದ, ಆರ್ ಯು ಅಂಡರ್ ದ ಸೈಟ್ ಆಫ್ ಕ್ಯಾಮ್ರಾ? ಹಾಂ, ಎಸ್ ಕಾಣ್ತಿದ್ದು ಅನಿಸುತ್ತೆ. ಪ್ಲೀಸ್ ಈ ಎರಡು ಈಕ್ವೇಶನ್ಸ್ ತಗೊಂಡು ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಒನ್ ಅಂತ ಪ್ರೂವ್ ಮಾಡ್ತೀಯ? ಮಾಡಲ್ಲ. ಯಾಕೆ ಸರ್? ನೋಡಿ, ಇಲ್ಲೇ ಇದೆ ಸಿ,
ಬಿ ಜಾಗದಲ್ಲಿ ಎ ಪ್ಲಸ್ ಒನ್ ಆಗ್ಬೋದಾ? ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಇಸ್ ಈಕ್ವಲ್ ಟು ಬರುತ್ತಾ ನಾಟ್ ಈಕ್ವಲ್ ಟು ಬರುತ್ತಾ ಅನ್ನೋದನ್ನ ಪ್ರೂವ್ ಮಾಡಕ್ ಕೊಟ್ಟಿದ್ದೀನಿ. ಇಲ್ಲಿ ಇಸ್ ಈಕ್ವಲ್ ಟು ಬಂದ್ರೆ ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರೀತೀನಿ, ಇಲ್ಲಿ ನಾಟ್ ಇಸ್ ಈಕ್ವಲ್ ಟು ಬಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೀತೀನಿ. ಆಲ್ರೆಡಿ ಟ್ರಾನ್ಸಿಟಿವ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ, ಸಬ್ಜೆಕ್ಟ್ ಅರ್ಥ ಆಗೋಗಿದೆ. ಆದ್ರೆ ನಾನು ಇಂಗ್ಲಿಷ್ ಅಲ್ಫಾಬೆಟ್ಸ್ ಆನ್ಸರ್ ಬರೀತಾ ಇದ್ದೀನಿ. ನೋಡಿ, ನಂಬರಿಂಗು ಬರೀತಾ ಇದ್ದೀನಿ, ಇಂಗ್ಲಿಷ್ ಅಲ್ಫಾಬೆಟ್ಸ್ ಬರೀತಾ ಇದ್ದೀನಿ. ಎರಡು ಕವರ್ ಮಾಡಕ್ ಹೋಗಿ ನೋಟ್ಸ್ ಇಷ್ಟು ದಪ್ಪ ಮಾಡ್ಬೇಡ, ಸಿಂಪಲ್. ನೋಡಿ, ನಾನು ರಿಫ್ಲೆಕ್ಸ್ ಎರಡು ಕವರ್ ಮಾಡಿದ್ದೀನಿ, ಎರಡೇ ಲೈನಲ್ಲಿ ಹಂಗೆ ಇರ್ಬೇಕು ನಿಮ್ಮ ನೋಟ್ಸ್. ಏನಂದ್ರೆ ಅದು ಬರೀಬಾರ್ದು, ವ್ಯಾಲ್ಯೂ ಮಾಡೋಂಗೆ ಎಜಿಟೇಷನ್ ಮಾಡೋಂಗಿಲ್ಲ. ಬಿ ಈಗ ಇದೇ ಈಕ್ವೇಶನ್ ಅಲ್ಲಿ ಬಿ ಜಾಗದಲ್ಲಿ ಏನಾಗ್ಬೋದಪ್ಪ ಇದರಿಂದ ಎ ಪ್ಲಸ್ ಒನ್? ಬಿ ಜಾಗದಲ್ಲಿ ಎ ಪ್ಲಸ್ ಒನ್ ಹಾಕಿದ್ರೆ ಆಲ್ರೆಡಿ ಪ್ಲಸ್ ಒನ್ ಇದೆ, ಟು ಆಗುತ್ತಿದ್ದು. ಸೊ ಅದಕ್ಕೆ ನಾಟ್ ಈಕ್ವಲ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ವಾಟ್ಸ್ ಯುವರ್ ಕನ್ಕ್ಲೂಷನ್ ಆಫ್ಟರ್ ದಿಸ್? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಹೌದು, ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ನೋಡಿ, ಇಲ್ಲಿ ಮತ್ತೆ ಹೆಡ್ಡಿಂಗ್ ಬರೆಯೋದು ಬರೆದಿದ್ದೀನಿ. ಇಲ್ಲಿ ಹೆಡ್ಡಿಂಗ್ ಬರೀಬೇಕು ರಿಫ್ಲೆಕ್ಸಿವ್ ಅಂತ, ಇಲ್ಲಿ ಸಿಮೆಟ್ರಿಕ್ ಅಂತ ಬರೀಬೇಕು ಅದು, ಮತ್ತೆ ಇಲ್ಲಿ ಟ್ರಾನ್ಸಿಟ್ಯೂಟ್ ಅಂತ ಬರೀಬೇಕು ಅಲ್ಲೂ ಮಾಡ್ತಾ ಇದೆ. ಸೊ ಈ ಥರ ನೀಟಾಗಿ ಬರ್ಕೋಬೇಕು ನೋಡಿ. ಸೊ ನಾನು ಸ್ಪೇಸ್ ಬೇಕಾದಷ್ಟು ಬಿಟ್ಟಿರ್ತೀನಿ, ಅಕಸ್ಮಾತ್ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ. ನೀ ಬಿಟ್ಟಿರ್ತಕ್ಕಂಥ ಸ್ಪೇಸನ್ನು ಆ ಸೆಂಟ್ರಿಕ್ ಗೆರೆ ಹಾಕ್ಕೊಂಡು ಒಂದು ಕಡೆ ರಿಫ್ಲೆಕ್ಸ್ ಸಿಮೆಟ್ರಿಕ್ ಇನ್ನೊಂದು ಕಡೆ ಟ್ರಾನ್ಸಿಟಿವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರಬೇಕು ನೋಡ್ಸು ನೋಡೋದಕ್ಕೆ. ನಾನು ಈ ಪ್ರಾಬ್ಲಮ್ಸ್ಗೆ ಸ್ಪೇಸ್ ಕಡಿಮೆನೇ ಬಿಟ್ಟಿದೆ. ಸೊ ನೀನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸ್ಪೇಸ್ ವೇಸ್ಟ್ ಮಾಡಿದೀರಾ, ಗೆರೆ ಹಾಕ್ಕೊಂಡು ಸೆಂಟ್ರಿಗೆ, ಈ ಕಡೆ ಎರಡು ಪ್ರಾಪರ್ಟಿ, ಈ ಕಡೆ ಟ್ರಾನ್ಸ್ಟಿಟ್ಯೂಟ್ ಮಾಡಿಕೊಂಡು ನೋಟ್ಸ್ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಯಾಕಂದರೆ ಇವೆಲ್ಲ ವರ್ಡಿಂಗ್ ಪ್ರಾಬ್ಲಮ್ಸ್ ಥರ ಇದೆ, ಇವು ಪಾಠ ಕಳಿಯೋವಾಗ ಕಲ್ತುಬಿಟ್ರೆ. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಹಂಗಿಲ್ಲ, ಪಾಠ ಮಿಸ್ ಆದರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಜೊತೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡು ಕೂಡ ಪಿಕಪ್ ಆಗಿಬಿಡ್ಬೋದು. ಹ್ಞೂ, ಇದು ಮಾಸ್ಟರ್ ಕೈಯಿಂದಾನೇ ನಿಮ್ಮ ಒಳಗಡೆ ಮೈಂಡ್ಗೆ ಹೋಗಬೇಕು. ಅದಕ್ಕೆ ಇನ್ನು ಸೆಕೆಂಡ್ ಕ್ಲಾಸಲ್ಲೇ ಇದ್ದೀವಿ ನಾವು, ಫಸ್ಟ್ ಆ್ಯಂಡ್ ಸೆಕೆಂಡ್ ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ. ಅದಕ್ಕೆ ಬಿ ಕೇರ್ಫುಲ್ ವಿತ್ ದ ವಿಡಿಯೋ. ನೀವು ಪಾಠ ಕೇಳುವಾಗ ವರ್ಕ್ ಬುಕ್ಕು, ನಿಮ್ಮ ಗಮನ, ನಿಮ್ಮ ಪೀಸ್ ಆಫ್ ಪ್ಲೇಸ್, ನೀವು ಕಳೆಯುವಂಥ ಜಾಗ ಎಲ್ಲ ಕರೆಕ್ಟಾಗಿರಬೇಕು. ಮನೆಯಲ್ಲಿ ಟಿ ವಿ ಇಟ್ಕೊಂಡೆಲ್ಲ ಮಾಡೋಂಗಿಲ್ಲ, ಕಳಿಬಾರ್ದು. ಸರಿ, ಆಯ್ತಾ? ನೋಡು, ಇಲ್ಲಿ ನಾಟ್ ಸಿಮೆಟ್ರಿಕ್ ಬಂತ್, ಇಲ್ಲಿ ನಾಟ್ ಟ್ರಾನ್ಸಿಟಿವ್ ಬಂತ್, ಇಲ್ಲಿ ನಾಟ್ ರಿಫ್ಲೆಕ್ಸ್ ಬಂತ್, ಯಾವುದೂ ಆಗಲಿಲ್ಲ ಇದು. ಸೊ ಈ ಥರ ನೀಟಾಗಿ ಮೇಂಟೈನ್ ಮಾಡಬೇಕು. ನೋಡಿ, ಈ ಇಂಪ್ಲೈಸಸ್ ಆದ್ಮೇಲೆ ಎರಡು ರೂಪಾಯಿ ಬರಬೇಕು ಇಲ್ಲಿ, ಈ ಇಂಪ್ಲೈಸಸ್ ಆದ್ಮೇಲೆ ಎರಡು ರೂಪಾಯಿ ಬರಬೇಕು. ಈ ಜಾಗ ಬರೆಯಂಗಿಲ್ಲ, ನೀವು ಸ್ಪೇಸ್ ಬಿಡಬೇಕು. ಈ ಕಾರಣಕ್ಕೆ ಇದು ಬಂತು, ನೀನು ಇದು ಮೇಲೆ ಬರೆದು ಬಿಟ್ರೆ ಈ ಕಾರಣಕ್ಕೆ ಇದು ಬಂತು ಅನ್ನೋದು ಬಂದ್ಬಿಡುತ್ತೆ. ಮೇ ಇಲ್ಲ ಇಲ್ಲ, ಈ ಕಾರಣಕ್ಕೆ ಇದು ಬಂತು ಅನ್ನೋದ್ರೆ ನೆಕ್ಸ್ಟ್ ಇರಲಿ. ಎಸ್, ಇದು ಅಷ್ಟೇ, ಏತ್ ಪ್ರಾಬ್ಲಮ್ ಅಷ್ಟೇ. ಸೆಟ್ ಕೊಟ್ಟಿದ್ದಾರೆ, ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 14 ಎಲಿಮೆಂಟ್ಸ್. ಆರ್ಡರ್ ಪೇರ್ಸ್ ಬರೆಯೋದಾದರೆ 196 ಪ್ಲಸ್ ಆರ್ಡರ್ ಪೇರ್ಸ್, 196 ಆರ್ಡರ್ ಪೇರ್ಸ್ ಬರುತ್ತೆ. ಆ 196 ಆರ್ಡರ್ ಪೇರ್ಸ್ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಆ 196 ಆರ್ಡರ್ ಪೇರ್ಸಲ್ಲಿ ಯಾವ ಆರ್ಡರ್ ಪೇರ್ಸ್ ಪಿಕ್ ಮಾಡ್ಕೋಬೇಕು ರಿಲೇಷನ್ಗೆ ಅನ್ನೋದು ಈ ಫಾರ್ಮುಲಾ ಹೇಳ್ಕೊಡ್ತದೆ ನಮಗೆ. ಇದನ್ನು ಪ್ಲೀಸ್ ಟ್ರೈ ಟು ರೈಟ್ ಎಕ್ಸ್ ಕಾಮಾ ವೈ, ವೈ ಇಸ್ ಈಕ್ವಲ್ ಟು 3x ಅಂತ ಈಸಿಯೆಸ್ಟ್ ವೇಲಿ ಬರ್ಕೊಳ್ಳೋಣ. ಇನ್ಸ್ಟೆಡ್ ಆಫ್ 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 0, ಇಫ್ ಇಟ್ ಇಸ್ ಬೆಟರ್ ಟು ರೈಟ್ ವೈ ಇಸ್ ಈಕ್ವಲ್ 3x, ಇಫ್ ಯು ಟೇಕ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ವಿ ಗೆಟ್ ದಿ ವ್ಯಾಲ್ಯೂ ಆಫ್ ವೈ. ಸೊ ಈಸಿಯಾಗಿರುತ್ತೆ ಆರ್ಡರ್ ಪೇರ್ಸ್ ಪಿಕ್ ಮಾಡೋಕ್ಕೆ. ಇದನ್ನೇ ಇಲ್ಲಿ ಬರೆದಿದ್ದೀನಿ. ಆಮೇಲೆ ಆರ್ಡರ್ ಪೇರ್ಸು ನಾನು ಆವಾಗಲೇ ಹೇಳಿದೆ, ಇದು ಕ್ರಾಸ್ ಪ್ರಾಡಕ್ಟ್ ತೊಗೊಂಡಾಗ 14 196 ಆರ್ಡರ್ ಪೇರ್ಸ್ ಬರುತ್ತೆ. ಆ ಎಲ್ಲ ಆರ್ಡರ್ ಪೇರ್ಸ್ ಬರೀಬೇಕಾ ಸರ್ ಇವಾಗ? ಬೇಕಿಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅಂತ ಆರ್ಡರ್ ಪೇರ್ಸು ಆ 196 ಎಷ್ಟಿದೆಯೋ ಅವು ಮಾತ್ರ ಪಿಕ್ ಮಾಡ್ಕೊಂಡು ಬರೀತೀನಿ ಇಲ್ಲಿ. ಅಗೇನ್, 196 ಯಾವುದಂತ ಹೇಳ್ತಿದ್ರ, ಎವ್ರಿ ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ನೀನು ಇಲ್ಲಿ ಎ ಕ್ರಾಸ್ ಎ ಸ್ಟಾರ್ಟ್ ಮಾಡಿದ್ರೆ ನಿನಗೆ 1 ಇಂದ 14 ವರೆಗೂ, 2 ಇಂದ ಮತ್ತೆ 14 ವರೆಗೂ, 3 ಇಂದ ಮತ್ತೆ 14 ವರೆಗೂ, ಆ ಥರ ಲೆಕ್ಕ ಹಾಕ್ಕೊಂಡ್ರೆ 196 ಆರ್ಡರ್ ಪೇರ್ಸ್ ಸಿಗುತ್ತೆ. ಆ 196 ಇಲ್ಲಿ ಬರೀಬಾರ್ದು. ಯಾವ ಆರ್ಡರ್ ಪೇರ್ಸು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅವು ಬರೀಬೇಕು. ಸೊ ಈಗ ನಾವು ಪಿಕ್ ಮಾಡೋ ಈಸಿ, ಡೆಟ್ ಈಸಿ. ಇದನ್ನು ಹಿಂಗೆ ಯಾರು ಬರ್ಕೊಂಡ್ಬಿಡ್ತಾರೋ ಅವರು ನೀಟಾಗಿ ಪ್ರಾಬ್ಲಮನ್ನು 3 ಮಿನಿಟ್ಸಲ್ಲಿ ಮುಗಿಸಾಕ್ತಾರೆ. ಈ ವೇಲಿದ್ದರೆ ಸರ್, ಈ ಸ್ಟೈಲಲ್ಲಿದ್ದರೆ, ಈ ಸ್ಟೈಲಲ್ಲಿದ್ದರೆ ಪ್ರಾಬ್ಲಮ್ ಬೇಗ ಕಂಪ್ಲೀಟ್ ಆಗೋಲ್ಲ. ಅದೇ ಈ ಕ್ವೆಶನ್ ಈ ಸ್ಟೈಲಲ್ಲಿ ಬರೆದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ಹೌದಾ? ಹೇಗೆ ಸರ್ ಅದು? ನೋಡಿ, ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 1 ಫ್ರಮ್ ದ ಸೆಟ್, ವೈ ಈಸ್ ಈಕ್ವಲ್ ಟು 3. ಮತ್ತೆ 2 ತಗೋ, ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ಐ ಆಮ್ ರಿಟರ್ನ್ ಇನ್ ಪ್ಲೇಸ್ ಆಫ್ ಎಕ್ಸ್, ದಿಸ್ ಇಸ್ ದ ಪ್ಲೇಸ್ ಆಫ್ ವೈ. ಹೇಗೆ ಬರುತ್ತೆ ಅನ್ನೋದು ಫಾರ್ಮುಲಾಗಿ ಹೋಗೋಣ.
If you put x is equals to 3, we get 6. Next, take x is equal to 3. X place alli third element illirutte varadilla tagondidini. Aa x is equal to 3 tagondagilla hakidaga idu 9 banthu. Take x is equal to 4. A 4 kuda adralli irutte. Substitute in this formula, we get to 12. Take x is equals to 5. What about y? 3 5 is a 15. There is no 15 in A. Yavaga A li 15 illo, order pair cell kuda bandirilla. So, your order pair stop. X tagabodu. 5, 6, 7, 8, up to 14 tagabodu. Adre, boro corresponding y value kuda settle irbeko. Irilla, alligadu stop agutte. Ega, alphabet cell borona. ಯಾವುದೋ ರಿಫ್ಲೆಕ್ಸಿವ್ ನಂಬರಿಂಗ್ಸ್ ಎಲ್ಲ ಬರೋಣ. ಟೇಕ್ ನಂಬರ್ ಒನ್ ಬಿಲಾಂಗ್ಸ್ ಟು ಗಿವನ್ ಸೆಟ್ ಎ. ಟು ಎಕ್ಸ್ಪ್ಲೈನ್ ರಿಫ್ಲೆಕ್ಸಿವ್ ಯು ಶುಡ್ ಗೋ ಟು ದ ಗಿವನ್ ಸೆಟ್. ಅಂದರೆ ನಾನು ಸೆಟ್ಗೆ ಹೋಗಿದ್ದೀನಿ. ಒನ್ ಕಾಮ ಒನ್ ಅನ್ನೋ ವಿಚಾರ ನನಗೆಲ್ಲೂ ಕಾಣಲಿಲ್ಲ ರಿಲೇಷನಲ್ಲಿ. ಸ್ಪಷ್ಟತೆ ಇದೆ ಇಲ್ಲಿ, ರಿಫ್ಲೆಕ್ಸಿವ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಆ ಗೂಬ್ ಮುಂಡಿ ನನ್ನ ಮಗ ನಂಬರಿಂಗ್ಸ್ ಅಲ್ಲಿ ಬರೀತಾನ ಆಲ್ಫಾಬೆಟ್ಸ್ ಅಲ್ಲಿ ಬರೀತಾನ ಗೊತ್ತಾಗೋದಿಲ್ಲ. ಎರಡು ಪ್ರಾಬ್ಲಮ್ಸ್ ಹಂಗೆ, ಸೆವೆಂತು ಏತ್ತು ಇನ್ನೊಂದು ಬರುತ್ತೆ. ಇವು ಕೂಡ ಅಷ್ಟೇ ನೋಡಿ, ಆಲ್ಫಾಬೆಟ್ಸ್ ಅಲ್ಲಿ ಕೊಟ್ಟಿದ್ದನ್ನ ನಾವು ಪ್ರಾಬ್ಲಮ್ ನಂಬರಿಂಗ್ಸ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಅವನ ಮನಸ್ಥಿತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬರೆಯೋನು ಕೂಡ ನಂಬರಿಂಗ್ಸ್ ಅಲ್ಲೇ ಡೆಡ್ ಈಸ್ ಎ ಪ್ರಾಬ್ಲಮ್, ಹುಡುಗರು ಫೇವರ್ ಬರೆಯೋಣ ಅಂತ ಬರೆದ್ರೆ ನೀವು ಇಲ್ಲಿಗೆ ಸಾಕು. ಆ ಲೂಸ್ ಮುಂಡೆ ನನ್ನ ಮಕ್ಕಳು ಆಲ್ಫಾಬೆಟ್ಸಲ್ಲಿ ಬರ್ಕೊಂಡು ಹೊರಟೋಗಿರ್ತಾರೆ, ನೀವು ನಂಬರಿಂಗಲ್ಲಿ ಮಾರ್ಕೊಂಡು ಬಂದಿರ್ತೀರಾ. ಏನೇ ಆಗಿರಲಿ, 80% ಲೆಕ್ಚರ್ಸ್ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ನೀವೇನೇ ಬರೆದ್ರು ಕೂಡ ನಿಮಗೆ ನ್ಯಾಯ ಕೊಡಿಸ್ತಾರೆ. ಕರೆಕ್ಟಾಗಿ ಸಬ್ಜೆಕ್ಟಲ್ಲಿ ಇರ್ತಾರೆ, ಅವಾಗ ವ್ಯಾಲ್ಯೂ ಮಾಡ್ತಾರೆ. ಇನ್ನು 20% ಫ್ರೆಶ್ ಆಗಿ ಬಂದಿರೋರಾಗಲಿ, ಕೆಲವರು ಬೇವರ್ಸ್ಗಳು ಇರ್ತಾರೆ, ಅವ್ರ ಬಗ್ಗೆ ನಾವು ಇಲ್ಲಿ ವಿಡಿಯೋದಲ್ಲಿ ಇಷ್ಟು ಚಂಡಾಲವಾಗಿ ಮಾತಾಡೋದು ಬೇಡ. ನಾವು ಅವ್ರಿಗೆ ಎದುರುಕೊಂಡು ನಮ್ಮ ಸೇಫನ್ನು ನಾವು ಎರಡು ಪ್ಲಾಟ್ಫಾರ್ಮ್ ಮೇಲೆ ನೋಡ್ಕೋಬೇಕು. ಒಂದು ಪ್ಲಾಟ್ಫಾರ್ಮ್ ನಂಬರಿಂಗ್ಸ್ ಅಲ್ಲಿ, ಅನದರ್ ಪ್ಲಾಟ್ಫಾರ್ಮ್ ಆಲ್ಫಾಬೆಟ್ಸ್ ಅಲ್ಲಿ ನೋಡ್ಕೋಬೇಕು. ಎರಡು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದ್ದಾಗ ನಾವು ಸೇಫ್. ಎಸ್, ಅಲ್ಲಿಗೆ ಎಕ್ಸ್ ಕಾಮ ಎಕ್ಸ್ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಗೊತ್ತಾಯ್ತು ಈ ಎಕ್ಸಾಂಪಲ್ನಿಂದ. ಅದಕ್ಕೆ ನಾವು ಪಕ್ಕದಲ್ಲಿ ರೀಸನ್ ಕೂಡ ಬರ್ಕೊಂಡು ಬರಬೇಕು. ಯಾಕೆ ಸರ್ ಅಂದರೆ ವೈ ನಾಟ್ ಈಕ್ವಲ್ ಟು 3x. ಅದೇನು ಸರ್ ಲಿಜ್ ಈಕ್ವಲ್ ಟು ಬರೀತೀರಾ, ಇಲ್ಲಿ ಏನತ್ತಪ್ಪ ವೈ ಇತ್ತು. ನಾನೀಗ ವೈನ ತೆಗೆದು ಎಕ್ಸ್ ಹಾಕಿದ್ದೀನಿ ಅಂದರೆ ಇಲ್ಲಿ ಕೂಡ ವೈನ ತೆಗೆದು ಎಕ್ಸ್ ಆಗಬೇಕು. ಹೌ ಎಕ್ಸ್ ಇಸ್ ಈಕ್ವಲ್ ಟು 3x? ಸಿಕ್ಸ್ತ್ ಸ್ಟ್ಯಾಂಡ್ ಮ್ಯಾಥ್ಸ್ ಬೇಸ್ ಇರ್ತಕ್ಕಂಥ ಮಗುವನ್ನ ಎತ್ಕೊಂಡೋಗಿ ಡಸ್ ಎಕ್ಸ್ ಇಸ್ ಈಕ್ವಲ್ ಟು 3x ಅಂದಾಗ ತುಬುಕ್ ಅಂತ ಮುಖಕ್ಕೆ ಕುಗ್ಗಿದ್ದಾನೆ. ಹೆಂಗಾಗುತ್ತೆ ಸರ್? ಸರ್ ನೀವು ಫಸ್ಟ್ ಆಫ್ ಆಲ್ ವೈ ತೆಗೆದು ಎಕ್ಸ್ ಆಕ್ಸರ್ ಹಾಕೋ ರಿಫ್ಲೆಕ್ಸಿವ್ಗೆ ಎಕ್ಸ್ ಕಾಮ್ ಎಕ್ಸ್ ಬರಬೇಕಂದ್ರೆ ವೈ ಪ್ಲಸ್ ಏನಾಗಬೇಕು ಎಕ್ಸ್, ಅದೇ ಕೆಲಸ ನಾನು ಫಾರ್ಮುಲಾಲ್ ಕೂಡ ಮಾಡಿದ್ದೀನಿ. ನೋಡಿ ಸಿಂಪಲ್, ನಂಬರಿಂಗು ಕವರ್ ಆಗಿದೆ, ಆಲ್ಫಾಬೆಟ್ಸು ಕವರ್ ಆಗಿದೆ, ಇಷ್ಟೇ. ಎರಡೇ ಎರಡು ಸೆಂಟಿಮೀಟ್ರಲ್ಲಿ ರಿಫ್ಲೆಕ್ಸಿವ್ ಕವರ್. ನೀವು ಏನೇನೋ ಬರೀತೀರ, ನೀವು 2 2 3 3 ತೊಗೊಂಡಕ್ಕೆ ಹೋಗ್ತೀರಾ, ಇದೇನೇನೋ ಪುಂಗಲ್ಲ ಬರೀತಾರೆ, ನನಗೆ ಇಷ್ಟ ಆಗಲ್ಲ. ಸಿಂಪಲ್ ಆಗಿ ಏನು ಬೇಕೋ ಅದೆಲ್ಲ ಇರಬೇಕು, ಸಿಂಪಲ್ ಆಗಿರ್ಬೇಕು. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ಗೆ ಬರೋಣ. ಸಿಮೆಟ್ರಿಕ್ ಹೆಡ್ಡಿಂಗ್ ಕಂಪಲ್ಸರಿ ಬರೀಬೇಕು, ನಾನು ಬರೀತಾ ಇಲ್ಲ. ನಂಬರಿಂಗ್ಸ್ಗೆ ಹೋಗೋಣ. 1,3 ಬಿಲಾಂಗ್ಸ್ ಟು ಆರ್, 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ನಿಮ್ಗೆ ಗೊತ್ತಾಗ್ಬಿಡ್ತು ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ. ಆದರೆ ಪ್ರಾಬ್ಲಮ್ ಆಲ್ಫಾಬೆಟ್ಸಲ್ಲಿತ್ತು, ನಾವು ನಂಬರಿಂಗ್ಸ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸ್ಕೀಮ್ ನಿಮ್ಮ ಫೇವರ್ ಇದ್ದರೆ ಸಂತೋಷ, ಇಲ್ಲಿಗೆ ಬಿಟ್ಟಾಕು. ಅದಕ್ಕೆ ನೀನೇನು ಮಾಡ್ತೀವಿ ಇವಾಗ, ಇಲ್ಲಿ ನೋಡು, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ದೆನ್ ವೈ ಇಸ್ ಈಕ್ವಲ್ ಟು 3x. ಎಲ್ಲಿ ಕೊಟ್ರು ಸರ್? ನೌ ಯು ಆರ್ ಟ್ರೈ ಟು ಶೋ ವೈ ಕಮ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅದು ನಮಗೆ ಆ ಸಬ್ಜೆಕ್ಟ್ಗೆ ಬಿಟ್ಟಿದ್ದು. ನಾವು ಬಿಲಾಂಗ್ಸ್ ಟು ಆರ್ ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ಸಿಮೆಟ್ರಿಕ್, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ನಾಟ್ ಸಿಮೆಟ್ರಿಕ್. ಏನು ಸಕ್ಸಸ್ ಆಗುತ್ತೆ ನೋಡೋಣ. ಸೊ ಇದು ಇಂಟರ್ಚೇಂಜ್ ಮಾಡಿದಾಗ ಏನು, ಎಕ್ಸ್ ವೈ ಎಕ್ಸ್ ತೆಗೆದು ವೈ ಪ್ಲಸ್ ಅಲ್ಲಿ ಎಕ್ಸ್ ಹಾಕಿ ಎಕ್ಸ್ ಪ್ಲಸ್ ಅಲ್ಲಿ ವೈ ಹಾಕಿದಾಗ ಈಕ್ವಲ್ ಇರುತ್ತಾ? ವೈ ಇಸ್ ಈಕ್ವಲ್ ಟು 3x ತಗೊಂಡು ಎಕ್ಸ್ ಇಸ್ ಈಕ್ವಲ್ ಟು 3y ಪ್ರೂವ್ ಮಾಡು.
ಸಾಧ್ಯವೇನಾ? ನಿನಗೆ ಆಲ್ರೆಡಿ ಗೊತ್ತು ಏನು ಸಿಮೆಟ್ರಿಕ್ ಆಗಲ್ಲ ಅಂತ. ಏನ್ದ್ರಲ್ಲಿ ಅರ್ಥ ಮಾಡ್ಕೊಂಡಿದ್ಯಾ? ನಂಬರಿಂಗ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ಯಾ. ಈಗ ಏನ್ದ್ರಲ್ಲಿ ಹೋಗಿದ್ವಿ, ಅವ್ನು ಕೊಟ್ಟಿರ್ತಕ್ಕಂಥ ಲ್ಯಾಂಗ್ವೇಜ್ ಆಲ್ಫಾಬೆಟ್ಸ್ ಜನರಲ್ ಅಲ್ಲಿದ್ದಾನೆ ಪ್ರಾಬ್ಲಮ್. ಸೊ ಜನರಲ್ ಆನ್ಸರ್ ಬರೀಕ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ನೆವರ್ ಎಕ್ಸ್. ಅಲ್ಲಿ ಪ್ರೂವ್ ಮಾಡು ವೈ ಇಸ್ ಇಕ್ವಲ್ 3 ಎಕ್ಸ್ ತಗೊಂಡು ಎಕ್ಸ್ ಇಸ್ ಇಕ್ವಲ್ 3 ವೈ ಪ್ರೂವ್ ಮಾಡಕ್ಕೆ ಹೋದಾಗ ನೀನೇನು ಮಾಡ್ತೀಯ? ಎಕ್ಸ್ ಅನ್ನು ಸಪ್ರೇಟ್ ಮಾಡ್ತೀಯ. ಅವಾಗ 3 ಎಲ್ಲಿಗಪ್ಪ ಹೋಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಆಗ ಏನಾಗುತ್ತೆ? ವೈ ಬೈ 3 ಬಂತು. ಬಟ್ ಏನು ಬರಬೇಕು? 3 ವೈ ಬರಲಿಲ್ಲ. ವೈ ಬೈ 3 ಬಂತು ಅಂತ ಬರೀಬೇಡ, 3 ವೈ ಬರಲಿಲ್ಲ ಅಂತ ಬರೀ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದಿಸ್ ಈಕ್ ನಾಟ್ ಈಕ್ವಲ್ ಇಂಪ್ಲೈಸ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್. ನೀನು ದಯವಿಟ್ಟು ಇದನ್ನ ಎತ್ಕೊಂಡು ಮೇಲೆ ಬರೀಬಾರದು. ಸೊ ಆರ್ ಇಸ್ ನಾಟ್ ಸಿಮೆಟ್ರಿಕ್. ಗೊತ್ತಾಗ್ತಿದೆಯಾ? ಸ್ಪೇಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಟ್ರಾನ್ಸಿಟಿವಿಟಿ ಚಿಕ್ಕದಾಗಿ ಬರುತ್ತೆ. ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಸ್, ಇಲ್ರಿ ನೋಡಿ, ಇಲ್ಲಿ ಎರಡು ಆರ್ಡರ್ ಪೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗಿಷ್ಟ ಆಗಿರೋಂಥವು ಬರ್ಕೋಬಾರ್ದು. ಫಸ್ಟ್ ಆರ್ಡರ್ ಪೇರ್ ತಗೊಂಡಾಗ ಫಸ್ಟ್ ಆರ್ಡರ್ ಪೇರ್ ಬಿಲಾಂಗ್ಸ್ ಟು ಆರಲ್ಲಿದೆ. ಇದಕ್ಕೆ ಸೆಕೆಂಡ್ ಆರ್ಡರ್ ಪೇರ್ ಯಾವ ರೀತಿ ಇರಬೇಕಂದ್ರೆ, ಇನ್ ನೆಕ್ಸ್ಟ್ ಆರ್ಡರ್ ಪೇರ್ ವಿಚ್ ವಿ ಆರ್ ಸೆಲೆಕ್ಟಿಂಗ್ ಟು ಟ್ರಾನ್ಸಿಟಿವಿಟಿ ದ ಫಸ್ಟ್ ಎಲಿಮೆಂಟ್ ಶುಡ್ ಬಿ 3. ಆ ಥರದ್ದು ಇಲ್ಲಿದೆ ನೋಡಿ. ಹೌದಾ? ಅದಕ್ಕೆ 3,9 ತಗೋಬೇಕು. ಇವೆರಡು ಆಗಲ್ವಾ ಸರ್? ಸತ್ರು ಆಗಲ್ಲ. ಈಗ ಇದು ಬಿಲಾಂಗ್ಸ್ ಟು ಆರ್. ಈಗ ಇಷ್ಟನ್ನೆಲ್ಲ ನೋಡಿದ್ರೆ 3,3 ಹೊಡೆದಾಕು. ಅಂದರೆ ಮೀನ್ ನೋಟ್ಸಲ್ಲಿ ಹೊಡಿಬಾರ್ದು ನೀವು. 3,3 ಬಿಟ್ಟಾಕು, 1,9 ಉಳಿತದೆ. 1,9 ಅನ್ನೋದು ಆರಲ್ಲಿ ಇದೆಯಾ ಎಲ್ಲಾದರೂ? ಇಲ್ಲ. ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು. ಸೊ ಇದು ಕೂಡ ಗೊತ್ತಾಗ್ಬಿಡ್ತು ಏನಂತೆ, ಟ್ರಾನ್ಸಿಟಿವಿಟಿ ಆಗಲ್ಲ ಅಂತ. ಆದರೂ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ. ಹೌದಾ? ಅದು ಇಲ್ಲೇ ಬರೀಕ್ ಟ್ರೈ ಮಾಡ್ತೀನಿ. ಏನು ಸರ್? ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಈಸ್ ಈಕ್ವಲ್ ಟು 3x ಅಂತೆ. ವೈ ಕಾಮ ಝಡ್, ಝಡ್ ತಗೋಬೇಕು ನಾವು. ಪೋಷನಲ್ ಇಲ್ಲದೆ ಇದ್ರೂ ಝಡ್ ತಗೋಬೇಕು. ಟ್ರಾನ್ಸಿಟಿವಿಟಿಗೆ ಥರ್ಡ್ ಆಲ್ಫಾಬೆಟ್ ಎಂಟ್ರಿ ಕೊಡಲೇಬೇಕು. ಇಫ್ ಯು ಆರ್ ಇನ್ ಎ ಬಿ, ಸಿ ಇಸ್ ಟು ರಿಕ್ವೈರ್ಡ್ ಟು ಎಕ್ಸ್ಪ್ಲೈನ್ ಟ್ರಾನ್ಸಿಟಿವಿಟಿ. ಇಫ್ ಯು ಆರ್ ಇನ್ ಎಕ್ಸ್ ವೈ, ಝಡ್ ಇಸ್ ರಿಕ್ವೈರ್ಡ್ ಟು ಎಕ್ಸ್ಪ್ಲೈನ್ ಟ್ರಾನ್ಸಿಟಿವಿಟಿ. ಎಸ್, ಇದು ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕು. ಫಸ್ಟ್ ಟು ಆರ್ಡರ್ ಪೇರ್ಸ್ ಇಲ್ಲದೆ ಇದ್ರೂ ಕೂಡ ಇರುತ್ತೆ ಅಂತ ತಗೋಬೇಕು. ಆಗ ಝಡ್ ಇಸ್ ಈಕ್ವಲ್ ಟು 3y. ಹೌದಾ? ವೈ ವೈ ತೆಗೆದಾಕಿದ್ರೆ ಇನ್ನೇನು ಹೇಳುತ್ತೆ? ಎಕ್ಸ್ ಕಾಮ ಝಡ್ ಆರಲ್ಲಿ ಇದೆಯಾ ಇಲ್ಲ ಹೇಳಕ್ಕೆ ಹೊರಟಿದ್ದೇನೆ. ಹೌದಾ? ಎಕ್ಸ್ ಕಾಮ ಝಡ್ ಆರಲ್ಲಿ ಇದೆಯಾ ಇಲ್ವೋ ಹೇಳಕ್ಕೆ ಹೊರಟಿದೆ. ಅದು ಸ್ವಲ್ಪ ಮೇಲೆ ಬರೆಯ ಕಾಣಲ್ಲ ಅಂತ ಕಾಣುತ್ತೆ. ಎಕ್ಸ್ ಕಾಮ ವೈ ಆರಲ್ಲಿದೆ ಅಂತ ತಗೋಬೇಕು, ವೈ ಕಾಮ ಝಡ್ ಆರಲ್ಲಿದೆ ಅಂತ ತಗೋಬೇಕು. ಎಕ್ಸ್ ಕಾಮ ಝಡ್ ಆರಲ್ಲಿ ಇದೆಯಾ ಇಲ್ವಾ ಅಷ್ಟು ಬೇಗ ಹೇಳಕ್ಕೆ ಬರಲ್ಲ. ಎಸ್, ಎಂಡ್ ವಿತ್ ವೈ ಅದಕ್ಕೆ ವೈ ಇಸ್ಕೊಳ್ 3x, ಎಂಡ್ ವಿತ್ ಝಡ್ ಅದಕ್ಕೆ ಝಡ್ ಇಸ್ಕೊಳ್ 3y, ಎಂಡ್ ವಿತ್ ಝಡ್ ಅದಕ್ಕೆ ಝಡ್ ಇಸ್ ಈಕ್ವಲ್ ಟು 3x ಆಗಬೇಕು. ಝಡ್ ಇಸ್ ಈಕ್ವಲ್ ಟು 3x ಪ್ರೂವ್ ಮಾಡೋಕ್ಕಾಗುತ್ತೇನಪ್ಪ ನಿನ್ನ ಕೈಯಲ್ಲಿ? ಆಗಲ್ಲ. ಹೆಂಗೆ ಹೇಳಿ ಸರ್? ಇದೇ ಈಕ್ವೇಶನ್ ತಗೋ, ವೈ ಪ್ಲೇಸಲ್ಲಿ 3x ಹಾಕು, ವಿ ಗೆಟ್ 9x. ಬಟ್ ನಮಗೇನು ಬರಬೇಕಿತ್ತು? 3x ಬರಬೇಕಿತ್ತು. ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಯಾಕೆ ಸರ್ ನಾಟ್ ಈಕ್ವಲ್ ಬರೆದ್ರು? ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಝಡ್ ಇಸ್ ಈಕ್ವಲ್ 3y ತೊಗೊಂಡಿದ್ದೀನಿ. ಅದು ಯಾಕೆ ತಗೋಬೇಕು ಸರ್? ಇಲ್ಲಿ ಎಕ್ಸ್ ಕಾಮ ಝಡ್ ಬಿಲಾಂಗ್ ಸ್ಟಾರ್ ಅಂತ ಬರಬೇಕಾರೆ ಯು ಶುಡ್ ಸ್ಟಾರ್ಟ್ ವಿತ್ ಝಡ್. ಯಾಕೆ ಸರ್? ಇಲ್ಲಿ ಎಕ್ಸ್ ಕಾಮ ವೈ ಬಿಲಾಂಗ್ ಸ್ಟಾರ್ ಅಂತ ಬರೀಬೇಕಾರೆ ವೈ ಇಸ್ ಈಕ್ವಲ್ 3x. ನೋಡಿ, ಎಂಡಿಂಗ್ ಲೆಟರ್ ಇದೆ. ವೈ ಕಾಮ ಝಡ್ ಬಿಲಾಂಗ್ ಸ್ಟಾರ್ ಅಂತ ತಗೋಬೇಕಾರೆ ಎಂಡಿಂಗ್ ಲೆಟರ್ ಇದೆ. ಎಕ್ಸ್ ಕಾಮ ಝಡ್ ಬಿಲಾಂಗ್ಸ್ ಟು ಆರ್ ಆಗಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಲಿ ತೋರಿಸ್ಬೇಕಾದ್ರೆ ಯು ಶುಡ್ ಸ್ಟಾರ್ಟ್ ವಿತ್ ಝಡ್, ಎಂಡಿಂಗ್ ವಿತ್ ಝಡ್, ಹೆನ್ಸ್ ಝಡ್. ಸೊ ಇಲ್ಲಿ ಇಫ್ ಯು ರನ್ ಸಕ್ಸಸ್ ಟು ಪ್ರೂವ್ ಝಡ್ ಇಸ್ ಈಕ್ವಲ್ 3x, ಯು ಕ್ಯಾನ್ ಈಸಿಲಿ ರೈಟ್ ಎಕ್ಸ್ ಕಾಮ ಝಡ್ ಬಿಲಾಂಗ್ಸ್ ಟು ಆರ್. ಹೌ ಯು ಕ್ಯಾನ್ ಸಕ್ಸಸ್? ಸಾಧ್ಯವೇ ಇಲ್ಲ. ಝಡ್ ಇಸ್ ಈಕ್ವಲ್ 3y ತೊಗೊಂಡು ವೈ ವ್ಯಾಲ್ಯೂ ಇಲ್ಲಿಂದ ಕೋಡ್ ಮಾಡ್ಕೊಂಡು 9x ಬಂದ್ಬಿಡುತ್ತೆ. ಸೊ ಇಸ್ ನಾಟ್ ಈಕ್ವಲ್ ಬಂತು. ಸೊ ದಿಸ್ ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಡಿಪೆಂಡಿಂಗ್ ಆನ್ ದಿಸ್. ಸೊ ದಿಸ್ ಇಸ್ ದ ರೀಸನ್ ಫಾರ್ ದಿಸ್. ಅದಕ್ಕೆ ಬಿಕಾಸ್ ಹೆನ್ಸ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ನೋಡಿ, ಎಷ್ಟೇ ನೀಟ್ ಆಗಿರಬೇಕು. ಜಸ್ಟ್ ಒನ್ ನಂಬರ್ ಒಂದು ಆಲ್ಫಾಬೆಟ್, ಜಸ್ಟ್ ಒನ್ ನಂಬರ್ ಆಲ್ಫಾಬೆಟ್, ಜಸ್ಟ್ ನಂಬರಿಂಗ್, ಜಸ್ಟ್ ಆಲ್ಫಾಬೆಟ್ಸ್, ಇಷ್ಟೇ ಸಿಂಪಲ್. ನಾನು ವ್ಯಾಲ್ಯೂ ಕರೆಕ್ಷನ್ ಮಾಡಿದಾಗ ಕೂಡ ಇಷ್ಟೇ ಇರಬೇಕು. ನೀವು ಏನಂದ್ರೆ ಅದು ನಿಮ್ಗೆ ಅರ್ಥ ಆಗದಿದ್ರೆ ಸಬ್ಜೆಕ್ಟ್ ಏನಂದ್ರೆ ಅದು ಬರೆದಿದ್ರೆ ನಾನು ಅರ್ಧ ಹಾಕ್ಬಿಟ್ಟು ಮತ್ತೆ ಪೇಸ್ಟ್ ಮಾಡಿ ಪೇಪರ್ ವೈಟ್ ಪೇಪರ್ ಬರೀರಿ ಅಂತ ಹೇಳ್ತೀನಿ. ನೋಡಿ, ನಾನು ಅದು ಡಿಸ್ಪ್ಲೇ ಹಂಗೆ ಇಟ್ಟಿರ್ತೀನಿ. ಒಂದು 2 ನಿಮಿಷ ನೋಡ್ಕೊಂಡು ಬೇಕಾದ್ರೆ ನೀವು ಮತ್ತೆ ಅಥವಾ ಪಾಸ್ ಮಾಡ್ಕೊ, ವಿಡಿಯೋನೇ ನೋಡಿಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೋಬೇಕು. ಹಿಂಗೆ ಇರ್ಬೇಕು ಸ್ಟೆಪ್ಸ್.
ಇಲ್ಲಷ್ಟೆ ಪ್ರಾಬ್ಲಮ್ ನಂಬರ್ 9 ವರ್ಡಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಿಮ್ಮ ಹತ್ರ ಇದೆ ನಾನು ಪ್ರಾಬ್ಲಮ್ ಉದ್ದೇಶಪೂರ್ವಕವಾಗಿ ಬರೀತಲ್ಲ ಯಾಕೆ ಸರ್ ಕೆಲವರು ಜೆರಾಕ್ಸ್ ತಗೊಂಡಿಲ್ಲ ನೋಟ್ಸು ಅಪ್ಪ ಎಲ್ಲಿ ಪರ್ಚೇಸ್ ಮಾಡಿಲ್ಲ ಅವ್ರಿಗೆ ಅರ್ಥ ಆಗಬಾರ್ದು ಗೊತ್ತಾಗಬೇಕು ಅವ್ರಿಗೆ ನೋಟ್ಸ್ ನಾನು ಸುಮಾರು ಸಲ ಮೆಸೇಜ್ ಮಾಡಿದ್ದೀನಿ ಎಲ್ಲರೂ ಬಾಗೇಪಲ್ಸ್ ಪ್ರಿನ್ಸಸ್ಸಲ್ಲಿ ಇದ್ದಾರೆ ಟೌನ್ ಗಾಡಿಯಲ್ಲಿ ಬಂದು ಬುಕ್ ತೊಗೊಳಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಗೇನಕ್ಕೆ ಸೆಕೆ ಅನ್ಪಿಸ್ತು ನಾನು ಪ್ರಾಪರ್ ಆಗಿ ಕ್ವಶನ್ನೇ ಬರೀತಾ ಇಲ್ಲ ಎಸ್ ಎ ಬಿ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಬಿಟ್ಟಿದ್ರು ಅವರೇ ವರ್ಡಿಂಗ್ಸಲ್ಲಿ ಕೊಟ್ಬಿಟ್ಟವ್ರೆ ಒಂದು ರಿಲೇಷನ್ ಕೊಟ್ಟರು ಮತ್ತೆ ಇದು ನಾವು ಏನು ಮಾಡ್ಕೋಬೇಕು ಆರ್ಡರ್ ಪೇರ್ಸ್ ಬರೆಯೋಕ್ಕೆ ಸಾಧ್ಯವೇನೆ ಸರ್ ಬರ್ಕೋಬೇಕು ಇಲ್ಲೊಂದು ಕಂಡೀಷನ್ ಬಿಟ್ಟಿದ್ದೀನಿ ನಾನು ಎಕ್ಸ್ ಲೆಸ್ ದ್ಯಾನ್ 4 ಅಂತ ನಾನು ಮರ್ತಿದ್ದೀನಿ ಈಗ ಎಕ್ಸ್ ಕಂಡೀಷನ್ ಇದೆ ಸೊ ಆರನ್ನು ರೀರೈಟ್ ಮಾಡ್ತಾ ಇದ್ದೀನಿ ಯಾವತ್ತು ಎಕ್ಸ್ ವ್ಯಾಲ್ಯೂಸು ಎನ್ನಿಂದ ತಗೋಬೇಕು ಬರೋಂಥ ವೈ ವ್ಯಾಲ್ಯೂ ಕೂಡ ಎನ್ನಲ್ಲೇ ಇರುತ್ತೆ ಸೊ ವಿಚ್ ಇಸ್ ಅ ಫಸ್ಟ್ ಎಕ್ಸ್ ವ್ಯಾಲ್ಯೂ 1 ವಿಚ್ ಇಸ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ ಸೆಟ್ ಇಂದ ಎಕ್ಸ್ ವ್ಯಾಲ್ಯೂಸ್ ಪಿಕ್ ಮಾಡ್ಕೊಂಡು ಎಕ್ಸ್ ಪ್ಲಸ್ ಅಲ್ಲಿ ಬರಿತಾ ಇದ್ದೀನಿ ವೈ ಪ್ಲಸ್ ಅಲ್ಲಿ ಏನು ಸರ್ ಬರೀಬೇಕು ಈ ಫಾರ್ಮುಲಾ ಅಲ್ಲಿ 4 ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅದೇ ಬರೀಬೇಕು 6 ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕ್ತೀನಿ ದಟ್ ಇಸ್ 2 ಆಲ್ಸೋ ಫ್ರಮ್ ನ್ಯಾಚುರಲ್ ನಂಬರ್ಸ್ ಅಗೇನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿಸ್ ಫಾರ್ಮುಲಾ ವಿ ಗೆಟ್ 7 ಸೊ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 3 ರೈಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ದೆನ್ ಸಬ್ಸ್ಟಿಟ್ಯೂಟ್ 3 ವ್ಯಾಲ್ಯೂ ಇನ್ ದಿಸ್ ಎಕ್ಸ್ ವಿ ಗೆಟ್ 3 ಪ್ಲಸ್ 5 ಇಸ್ ಈಕ್ವಲ್ ಟು 8 ದಟ್ ಇಸ್ ದ ಪ್ಲೇಸ್ ಆಫ್ 5 ಶೆಲ್ ವಿ ಟೇಕ್ 4 ಹಿಯರ್ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಇರಬೇಕಾದ್ರೆ 4 ತಗೋಬೋದಾಗಿತ್ತು ಲೆಸ್ ದಾನ್ ಆರ್ ಈಕ್ವಲ್ ಟು ಇದ್ದಿದ್ರೆ 4 ಸೇರಿಸಿ ಅಂತ ಅರ್ಥ ಲೆಸ್ ದಾನ್ ಇರೋದ್ರಿಂದ 4 ಬಿಡಬೇಕು ಹೌ ಮೆನಿ ಆರ್ ರಿಪೇರ್ಸ್ ಓಕೆ ಕಮ್ ಟು ರಿಫ್ಲೆಕ್ಸ್ ಹಿಯರ್ ಆಲ್ಸೋ ನಂಬರಿಂಗ್ಸ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಆಲ್ಫಾಬೆಟ್ ಎರಡು ಇರಲಿ ಸ್ಕೀಮ್ ಹೆಂಗ್ ಬರೀತಾರೆ ಗೊತ್ತಾಗೋದಿಲ್ಲ ಡಸ್ 1 ಬಿಲಾಂಗ್ಸ್ ಟು ಎ ಮೀನ್ಸ್ ಎನ್ ಎಸ್ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಎಲ್ಲೂ ಕಾಣಲಿಲ್ಲ ಸೊ ಅದಕ್ಕೆ ಆರು ರಿಫ್ಲೆಕ್ಸಿವ್ ಆಗಲಿಲ್ಲ ಬಟ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಕೂಡ ಬರೀಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಎಕ್ಸ್ ಕಾಮ ಎಕ್ಸ್ ನೋಡಿ ವೈ ತೆಗೆದು ಏನು ಹಾಕಿದ್ವು ಎಕ್ಸ್ ತೆಗೆದು ಇದು ರಿಫ್ಲೆಕ್ಸಿವ್ ರೂಲು ಮತ್ತೆ ಇಲ್ಲೂ ತೆಗಿಬೇಕಲ್ಲ ತೆಗಿಬೇಕು ಮತ್ತೆ ಇಲ್ಲಿ ಏನಾಗಬೇಕು ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಯಾಕೆ ಸರ್ ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಪ್ರೂವ್ ಮಾಡೋ ನ್ಯಾಚುರಲ್ ನಂಬರ್ಸ್ ತಗೊಂಡು ಆಗೋದಿಲ್ಲ ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ದಿಸ್ ರೀಸನ್ ಲೀಡ್ಸ್ ದಿಸ್ ಕಂಡೀಷನ್ ಇಲ್ಲೂ ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಯಾಕಂದ್ರೆ ವೈ ತೆಗಿಬೇಕು ಅನ್ನೋ ರಿಫ್ಲೆಕ್ಸ್ ಹೇಳಿಕೊಡುತ್ತೆ ವೈ ತೆಗೆದ ಮೇಲೆ ಆ ವೈ ಇಲ್ಲಿ ಕೂಡ ತೆಗಿಬೇಕು ಅನ್ನೋದು ಕಾಮನ್ ಸೆನ್ಸು ಇಲ್ಲಿ ಎಕ್ಸ್ ಹಾಕಿದ ಮೇಲೆ ಅವು ಈಕ್ವಲ್ ಬರಲ್ಲ ಅನ್ನೋದು ಕೂಡ ಕಾಮನ್ ಸೆನ್ಸ್ ಯಾವಾಗ ಈಕ್ವಲ್ ಬರಲ್ಲ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ ಸೊ ನಂಬರಿಂಗ್ ಒಂದೇ ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ ಆಲ್ಫಾಬೆಟ್ಸ್ ಒಂದೇ ಲೈನ್ ಯೂಸ್ ಮಾಡ್ಕೊಂಡು ಇದು ಬಿಟ್ಟು ನೀನು ಏನು ಥರ್ಡ್ ಲೈನ್ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಬಾರ್ದು ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ದೆನ್ ಗೋ ಟು ಕಂಡೀಷನ್ ನಂಬರ್ 2 1,6 ಬಿಲಾಂಗ್ಸ್ ಟು ಆರ್ 6,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಗೊತ್ತಾಗ್ಬಿಡ್ತು ನಿನಗೇನು ಸಿಮೆಟ್ರಿಕ್ ಆಗಲಿಲ್ಲ ಅಂತ ಅದನ್ನು ನೀವೇನು ಬರೀಬೇಕು ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಸರ್ ಆಗ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ವೈ ಕಾಮ ಝಡ್ ಬಿಲಾಂಗ್ಸ್ ಟು ಆರ್ ಸರ್ ಆಗ ಝಡ್ ಇಸ್ ಈಕ್ವಲ್ ಟು ವೈ ಪ್ಲಸ್ 5 ಮತ್ತು ಝಡ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಯಾಕೆ ಸರ್ ವೈ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 5 ಹಾಕಿದ್ರೆ ಇಲ್ಲಿ ಎಕ್ಸ್ ಪ್ಲಸ್ 5 ಪ್ಲಸ್ 5 10 ಬರುತ್ತೆ ಹೊರತು 5 ಬರಲ್ಲ ಸೊ ಎಕ್ಸ್ ಕಾಮ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ದಿಸ್ ನಾಟ್ ಈಕ್ವಲ್ ಇಂಪ್ಲೈಸ್ ಸಾರಿ ದಿಸ್ ಇಸ್ ಸಿಮೆಟ್ರಿಕ್ ಟ್ರಾನ್ಸಿಟ್ಯೂಟ್ ಎಕ್ಸ್ಪ್ಲೈನ್ ಮಾಡಾಕಿದ್ದೀನಿ ನಾನು ಸಿಮೆಟ್ರಿಕ್ ಇದು ಸಿಮೆಟ್ರಿಕ್ ಅಲ್ಲಿರೋದು ಹಾ ಇಲ್ಲಿ ಸಿಮೆಟ್ರಿಕ್ ಎರಡು ಆಲ್ಫಾಬೆಟ್ಸ್ ಇಂಟರ್ಚೇಂಜ್ ಆಗಬೇಕಾ ಅಂದ್ರೆ ಎಕ್ಸ್ ಬಿಕಮ್ಸ್ ವೈ ವೈ ಬಿಕಮ್ಸ್ ಎಕ್ಸ್ ಅದೇ ಕೆಲಸ ಇಲ್ಲಿ ಮಾಡೋಣ ವೈ ಬಿಕಮ್ಸ್ ಎಕ್ಸ್ ಎಕ್ಸ್ ಬಿಕಮ್ಸ್ ವೈ ಡಸ್ ಇಟ್ ಈಕ್ವಲ್ ಸಾಧ್ಯವೇ ಇಲ್ಲ ಯಾಕೆ ಸರ್ ಎಕ್ಸ್ ಸಪ್ರೇಟ್ ಮಾಡು ವೈ ಪ್ಲಸ್ 5 ಅಂತ ಪ್ರೂವ್ ಮಾಡಿ ನೋಡೋಣ ಈ ಕಡೆ ಬಂದರೆ ಮೈನಸ್ 5 ಬರುತ್ತೆ ಅಲ್ಲಿಗೆ ವೈ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀವಿ ದಿಸ್ ರೀಸನ್ ನಾಟ್ ಈಕ್ವಲ್ ಸಿಂಪಲ್ ಇಸ್ ದಿಸ್ ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಸೊ ಥರ್ಡ್ ಒನ್ ಬರೋಣ ಎಸ್ ಲಿಸನ್ ಕೇರ್ಫುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವಿ ತುಂಬಾ ಕೇರ್ಫುಲ್ ಆಗಿ ಕೇಳಬೇಕು 1,6 ತಗೊಂಡಾಗ 6,something ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ ಇಲ್ಲ ಹೋದ್ರೆ ಹೋಗ್ಲಿ 2,7 ತಗೊಂಡ್ರೆ 7,some ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ ಇಲ್ಲ ಹೋದ್ರೆ ಹೋಗ್ಲಿ 3,8 ತಗೊಂಡಾಗ 8,come ಆರ್ಡರ್ ಪೇರ್ ಎಲ್ಲಾದರೂ ಇದೆಯಾ ಇಲ್ಲ ಸೊ ನೋ ಆರ್ಡರ್ ಪೇರ್ಸ್ ಆಗ ದಿಸ್ ಇಸ್ ರಿಲೇಷನ್ ಟ್ರಾನ್ಸಿಟಿವ್ ಆರ್ ನಾಟ್
ನಾ ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಆರ್ಡರ್ ಪೇರ್ಸ್ ಇಲ್ಲ ಅಂದರೆ ಅದು ಟ್ರಾನ್ಸ್ಕ್ರಿಪ್ಟ್ ಆಗುತ್ತೆ. ಸೆಕೆಂಡ್ ಡೆಫಿನೇಷನ್ ಬರೀಬೇಕು ಏನು ಸರ್? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಯಾವುದು ಅಂತ ತಗೋಬೋದು. ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಈ ಬಿ ಬಿ ಸೇಮ್ ಇರೋದು ಇಲ್ಲವಂತೆ ಇಲ್ಲ. ಹಾಗೇನೆ ಎ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ ಇದು ಹೌದು. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಎನಿ ಆರ್ಡರ್ ಪೇರ್, ಬಿ ಕಾಮ ಸಿ ಸತ್ರು ಸಿಗಲ್ಲ, ಈ ಬಿ ಇಲ್ಲಿರ್ಬೇಕು ನೋಡಿ, ಇಲ್ಲಿ ತಗೊಳ್ಳೋ ನಂಬರ್ ಇಲ್ಲಿ ಸ್ಟಾರ್ಟ್ ಆಗ್ಬೇಕು, ಎಷ್ಟು ತುಡ್ಕಿದ್ರೆ ಇಲ್ಲ, ಅದಕ್ಕೆ ಇಲ್ಲ. ಸೊ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರೋದಿಲ್ಲ ಅವಾಗ. ಸೊ ದಿಸ್ ಸೆಕೆಂಡ್ ಡೆಫಿನೇಷನ್ ಶೋಸ್ ದಟ್ ಆರ್ ಈಸ್ ಟ್ರಾನ್ಸಿಟಿವಿಟಿ. ನೋಡಿ, ಕ್ಯಾಚ್ ದಿಸ್ ಪಾಯಿಂಟ್. ದೇರ್ ಇಸ್ ನೋ ಆರ್ಡರ್ ಪೇರ್ ಟು ಸೆಲೆಕ್ಟ್ ಟ್ರಾನ್ಸಿಟಿವಿಟಿ, ಆರ್ಡರ್ ಪೇರ್ಸ್ ಸೆಲೆಕ್ಷನ್ ಇಲ್ಲ, ಆ ಸೆಲೆಕ್ಷನ್ ಇಲ್ಲದೆ ಇರೋದಕ್ಕೆ ನನ್ ಡಸ್ ನಾಟ್ ಬಿಲಾಂಗ್ಸ್ ಟು, ದಿಸ್ ಇಸ್ ಸೆಕೆಂಡ್ ಡೆಫಿನೇಷನ್. ಇದು ಸೆಕೆಂಡ್ ಡೆಫಿನೇಷನ್. ನೀವು ಟ್ರಾನ್ಸಿಟಿವಿಟಿ ಡೆಫಿನೇಷನ್ಸ್ ಅಲ್ಲಿ ಎಲ್ಲ ಪೆನ್ಸಿಲ್ ಎಲ್ಲ ಪೆನ್ ಎಲ್ಲ ಫ್ರಂಟ್ ಪೇಜಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ, ಎ ಕಮ ಬಿಲಾಂಗ್ಸ್ ಸ್ಟಾರ್, ಬಿ ಕಮ ಸಿ ಡಸ್ ನಾಟ್ ಬಿಲಾಂಗ್ ಸ್ಟಾರ್. ಇಲ್ಲಿ ಡಸ್ ನಾಟ್ ಇದ್ರೂ ಕೂಡ ಇಲ್ಲಿ ನಾಟ್ ಬರೀಬಾರ್ದು. ನೀವು ಡಸ್ ನಾಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಇಲ್ಲಿ ಡಸ್ ನಾಟ್ ಬರುತ್ತೆ ಅಲ್ಲಿ ನಾಟ್ ಟ್ರಾನ್ಸಿಟಿವಿಟಿ ಬರ್ಕೊಂಡು ಬಂದ್ಬಿಡ್ತೀಯಾ? ಇಲ್ಲ, ಸೆಕೆಂಡ್ ಡೆಫಿನೇಷನ್ ಅಲ್ಲಿ ಇವೆರಡು ಡಸ್ ನಾಟ್ ಇದ್ರೂ ಆರ್ ಟ್ರಾನ್ಸಿಟ್ಯೂಟ್ ಆಗುತ್ತೆ. ಆರ್ಡರ್ ಪೇರ್ ಸಿಗಲಿಲ್ಲ ಅಂದ್ರೆ ಟ್ರಾನ್ಸಿಟ್ಯೂಟ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡೇಟಾ ತುಂಬ ಯೂಸ್ ಆಗುತ್ತೆ, ಒನ್ ಅವರ್ ಮುಗೀತು, ದಯವಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಕೆಮಿಸ್ಟ್ರಿ ಕ್ಲಾಸ್ ಬೇರೆ ಕೇಳಬೇಕಾಗುತ್ತೆ, ಡೇಟಾ ಸಾಕಾಗೋದಿಲ್ಲ. ನಾನು ಫುಲ್ ಸ್ಟಾಪ್ ಇಡ್ತಾ ನೀಟಾಗಿ ನೋಟ್ಸ್ ಮೇಂಟೈನ್ ಮಾಡಬೇಕು. ಎಸ್ ಬೈರಾ.